ಬ್ಯಾಕ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಅಂದರೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಪದವೀಧರ ಪ್ರಾಥಮಿಕ ಶಿಕ್ಷಕನ ನೇಮಕಾತಿಗೆ ಯಾರೆಲ್ಲ ಸಿದ್ಧತೆ ನಡೆಸ್ತಾ ಇದ್ದೀರಿ ಅವರು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ ಎರಡನ್ನು ಸರ್ ಬಿಡಿಸ್ಕೊಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಸಾಲು ಮಾಡಿ ಅಂತ ನನಗೆ ತುಂಬ ಫೋರ್ಸ್ ಮಾಡ್ತಾ ಇದ್ರಿ ಸೊ ಹಾಗಾಗಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹತ್ತೊಂಬತ್ತರದು ಸೊ ಇದನ್ನು ಎಮ್ ಸಿ ಕ್ಯೂ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದವು ಅವುಗಳನ್ನು ಬಿಡಿಸಿದ್ದೀನಿ ಸೊ ಈ ಒಂದು ಪ್ರಶ್ನೆಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಮುಂದಿನ ವೀಡಿಯೋ ನೋಟಿಫಿಕೇಷನ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ ಆಲ್ ಅಂತೇಳಿ ನೀವು ಸೆಲೆಕ್ಷನ್ ಮಾಡೋದ್ರ ಮುಖಾಂತರ ನೀವು ನೋಟಿಫಿಕೇಷನನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಓಕೆ ನೋಡ್ಬೋದು ನೀವಿಲ್ಲಿ ನಿಮಗೆ ಹ್ಯಾಂಡ್ ರೈಟಿಂಗಲ್ಲಿ ಇರುವಂಥ ಒಂದು ನೋಟ್ಸನ್ನು ಡಿಸ್ಪ್ಲೇ ಮಾಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಮೊದಲನೇ ಪ್ರಶ್ನೆ ಈ ಥರ ಇದೆ ಒಂದು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಕೊಟ್ಟಿದ್ದಾರೆ ಅಂದರೆ ಎರಡು ಎನ್ ಸ್ಕ್ವೇರ್ ಪ್ಲಸ್ ಐದು ಎನ್ ಆದರೆ ಆ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ನಿಮಗೆ ಅವ್ರೇನು ಕೊಟ್ಟಿದ್ದಾರೆ ಸಮಾಂತರ ಎನ್ ಪದಗಳ ಮೊತ್ತ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮಗೆ ಗೊತ್ತಿದೆ ಎನ್ ಪದಗಳವರೆಗಿನ ಸಮಾಂತರ ಶ್ರೇಣಿಯ ಮೊತ್ತ ಸೂತ್ರ ಅವರೇ ಕೊಟ್ಟಿದ್ದಾರೆ ಎಸ್ ಎನ್ ಅಂತ ತಗೊಂತೀವಿ ನಾವು ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಟು ಎನ್ ಸ್ಕ್ವೇರ್ ಪ್ಲಸ್ ಫೈವ್ ಎನ್ ಅಂತ ಅದು ಗಿವನ್ ಇದನ್ನು ಅವರು ಕೊಟ್ಟಿದ್ದಾರೆ ಸೊ ನಾವು ಅದನ್ನು ಆಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ ಈಗ ವಿ ಹಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎನ್ ಎನ್ನನ ಬೆಲೆಯನ್ನು ನಾವು ಕಂಡುಹಿಡಬೇಕು ಸೊ ಎನ್ನನ ಬೆಲೆಯನ್ನು ಕಂಡು ಮುಂಚೆ ನಮಗೆ ಏನು ಬೇಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಎನ್ ಕಂಡುಹಿಡಿಬೇಕಾದ್ರೆ ನಮಗೆ ಎ ವ್ಯಾಲ್ಯೂ ಕೂಡ ಬೇಕಾಗತ್ತೆ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಎಸ್ ಒನ್ ಅಂದರೆ ಮೊದಲನೇ ಪದ ಆಗುತ್ತೆ ಸೊ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ನೀವು ಬೇರೆ ಮೆಥಡಲ್ಲಿ ಕೂಡ ಬಿಡಿಸ್ಬೋದು ಬಟ್ ಈ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಎಸ್ ಒನ್ ಅಂದರೆ ಎ ಒನ್ ಅಂತ ಆಗುತ್ತೆ ಅಂದರೆ ಮೊದಲನೇ ಪದ ಎನ್ ಜಾಗದಲ್ಲಿ ಒಂದು ಹಾಕಿ ಸೊ ನಿಮಗೆ ಉತ್ತರ ಸೆವೆನ್ ಬರುತ್ತೆ ಸೊ ಅಂದರೆ ಎರಡೊಂದಲೇ ಎರಡು ಐದೊಂದಲೆ ಐದು ಐದು ಪ್ಲಸ್ ಎರಡು ಏಳು ಆಗುತ್ತೆ ಸೊ ಎ ಒನ್ ಅಂತ ಹೇಳಿದರೆ ಎ ಆಗುತ್ತೆ ಓಕೆನಾ ಸೊ ಎಸ್ ಟು ಅಂತ ಹೇಳಿದರೆ ನಿಮ್ಗೆ ಗೊತ್ತು ಎ ಒನ್ ಪ್ಲಸ್ ಎ ಟು ಆಗುತ್ತೆ ಹೌದಲ್ಲ ಎಸ್ ಟು ಅಂತ ಹೇಳಿದರೆ ಎನ್ ಜಾಗದಲ್ಲಿ ಟೂ ಅನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಟೂ ಸ್ಕ್ವೇರ್ ಇಂಟು ಟೂ ಪ್ಲಸ್ ಟೆನ್ ಆಗುತ್ತೆ ಫೈವ್ ಟೂ ಜ ಟೆನ್ನು ಇವನ್ನ ಆ್ಯಡ್ ಮಾಡಿದರೆ ಅಂದರೆ ನೀವು ಎಷ್ಟು ಬರುತ್ತೆ ಏಯ್ಟ್ ಪ್ಲಸ್ ಟೆನ್ ಏಯ್ಟೀನ್ ಆಗುತ್ತೆ ಅಲ್ಲಿ ನಿಮಗೆ ಗೊತ್ತಾಯಿತು ಸೊ ವಾಟ್ ಈಸ್ ಮಿಡ್ ಬೈ ಏಯ್ಟೀನ್ ಅಂದರೆ ಏಯ್ಟೀನ್ ಅಂತ ಹೇಳಿದರೆ ಎಸ್ ಟು ಅಂದರೆ ಎರಡು ಪದಗಳವರೆಗಿನ ಮೊತ್ತ ಸಮಾಂತರ ಶ್ರೇಣಿಯಲ್ಲಿ ಎರಡು ಪದಗಳವರೆಗಿನ ಮೊತ್ತ ಹದಿನೆಂಟು ಬಟ್ ನನಗೆ ಒಂದನೇ ಪದ ಯಾವುದು ಅನ್ನೋದು ಬೇಕು ಎರಡನೇ ಪದ ಯಾವುದು ಅನ್ನೋದು ಬೇಕು ಒಂದನೇ ಪದ ಸಿಕ್ಕಿತ್ತು ಎರಡನೇ ಪದ ಬೇಕು ಅಂದರೆ ನಾನಲ್ಲಿ ಎ ಒನ್ ಪ್ಲಸ್ ಎ ಟು ಅಂತ ತೊಗೊಂಡಿದ್ದೆ ಸೊ ಎ ಒನ್ ಸೆವೆನ್ ಆಗಿರೋದ್ರಿಂದ ನಾನು ಆಚೆ ಕಡೆ ಕಳಿಸಿದರೆ ಏಯ್ಟೀನ್ ಮೈನಸ್ ಸೆವೆನ್ ಆಗುತ್ತೆ ಸೊ ದಟ್ ಈಸ್ ಎ ಟು ಎರಡನೇ ಪದ ಹನ್ನೊಂದು ಆಗುತ್ತೆ ಕ್ಲಿಯರ್ ಆಯ್ತಲ್ಲ ಸೊ ಎ ಒನ್ನು ಸೆವೆನ್ನು ಎ ಟು ಲೆವೆನ್ ಆಯಿತು ಸೊ ನಮಗೆ ಡಿ ಬೇಕು ಕಾಮನ್ ಡಿಫರೆನ್ಸ್ ಅಂತ ನಾವೇನು ಕರಿತೀವಿ ಸೊ ಕಾಮನ್ ಡಿಫರೆನ್ಸ್ ಎ ಟು ಮೈನಸ್ ಎ ಒನ್ ಅಂದರೆ ಲೆವೆನ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಫೋರ್ ಆಯಿತು ಸೊ ಫೋರ್ ಅಂತ ನಿಮಗೆ ಗೊತ್ತಾಯಿತು ಡಿ ಅಂದರೆ ಈಗ ನಾವು ಎನ್ ಪದವನ್ನು ಕಂಡುಹಿಡಬೇಕು ಸೊ ಸೂತ್ರ ನಮ್ಗೆ ಗೊತ್ತು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಹೇಳಿ ಸೊ ಎ ಎನ್ ಆಗೇ ಇರಲಿ ಎ ಅಂದರೆ ಸೆವೆನ್ ಆಗುತ್ತೆ ಎನ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸೊ ಅದನ್ನು ಟೂ ಎ ಫೋರ್ ಎನ್ ಮೈನಸ್ ಫೋರ್ ಯಾಕೆ ಅಂದರೆ ಡಿ ವ್ಯಾಲ್ಯೂ ನಾಲ್ಕು ಅಲ್ಲಿ ಅಪ್ಲಿಕೇಶನನ್ನು ಅಲ್ಲಿ ಅಪ್ಲೈ ಮಾಡಿದ್ದೀನಿ ಸೊ ಹಾಗಾಗಿ ಅದರ ಒಂದು ಫೈನಲ್ ಆನ್ಸರ್ ನನಗೆ ಬಂದಿದ್ದು ಎ ಎನ್ ಇಸ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ತ್ರೀ ಅಂತ ಆಗುತ್ತೆ ಸೊ ಕ್ಲಿಯರ್ ಆಯ್ತಲ್ಲ ಸೊ ನೀವು ಇದು ನೋಟ್ ಮಾಡ್ಕೊಳ್ಳಿ ದೆನ್ ಯು ವಿಲ್ ಬಿ ಯು ವಿಲ್ ಬಿಕಮ್ ಅ ಪರ್ಫೆಕ್ಟ್ ಇನ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಈ ಥರದ ಒಂದು ಪ್ರಶ್ನೆಗಳು ಬಂದಾಗ ನೀವು ಅದರಲ್ಲಿ ಪರ್ಫೆಕ್ಟ್ ಆಗಿ ಉತ್ತರವನ್ನು ಬರೀಬೋದು ಫೋರ್ ಎನ್ ಪ್ಲಸ್ ತ್ರೀ ಈಸ್ ದ ಫೈನಲ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಕ್ಲಿಯರ್ ಆಯ್ತಲ್ಲ ಸೊ ಆಪ್ಷನ್ಸಲ್ಲಿ ಬೇರೆ ಬೇರೆ ಕೊಟ್ಟಿರ್ತಾರೆ ಅದನ್ನು ನೀವು ಯಾವುದು ಅಂತ ಹೇಳಿ ನೋಡಿಕೊಂಡು ಮಾಡ್ಬೋದು ಓಕೆ ಮುಂದಿನ ಪ್ರಶ್ನೆ ನೋಡಿ ಎರಡು ಸಾವಿರದ ನೂರ ನಲವತ್ತೈದು ಈ ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳಿದೆ ಸೊ ಇದನ್ನು ನೀವು ಅವಿಭಾಜ್ಯ ಅಪವರ್ತನಗಳು ಅಂದರೆ ಭಾಗಾಕಾರಕ್ರಮದಿಂದ ಮಾಡ್ಬೋದು ಅಂದರೆ ನೀವು ಭಾಗಾಕಾರಕ್ರಮದಿಂದ ಅವಿಭಾಜ್ಯ ಸಂಖ್ಯೆಗಳನ್ನು ಎರಡು ಮೂರು ಐದು ಏಳು ಸೊ ಹನ್ನೊಂದು ಈ ಥರದ ಸಂಖ್ಯೆಗಳಿಂದ ನೀವು ಭಾಗಿಸ್ಬೇಕು ಹದಿಮೂರು ಇತ್ಯಾದಿ ಸೊ ಅವುಗಳಿಂದ ನೀವು ಭಾಗಿಸಿದ್ರೆ ನೋಡ್ಬೋದು ಇಲ್ಲಿ ತ್ರೀಯಿಂದ ಮತ್ತು ಫೈವಿಂದ ಲೆವೆನಿಂದ ಮತ್ತು ತರ್ಟೀನ್ ಒನ್ಸ ತರ್ಟೀನ್ ಹಾಗಾಗಿ ಇವೆಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳು ಅವುಗಳ ಮಲ್ಟಿಪ್ಲಿಕೇಶನ್ ಬರೆದಿದ್ದೀನಿ ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ತ್ರೀ ಇಂಟು ಫೈವ್ ಇಂಟು ಲೆವೆನ್ ಇಂಟು ತರ್ಟೀನ್ ಸೊ ಇದು ನೀವು ಫೈನಲ್ ಆಗಿ ನೋಡ್ಕೋಬೇಕು ಯಾಕೆ ಅಂದರೆ ಆಪ್ಷನ್ಸಲ್ಲಿ ಭಾಳಷ್ಟು ಕೊಟ್ಟಿರ್ತಾರೆ ಅದರಲ್ಲಿ ಒಂದು ನೀವು ಒಂದು ಮಿಸ್ ಅದರಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ನೋಡಿ ಅದನ್ನು ನೀವು ಕ್ಯಾನ್ಸಲ್ ಮಾಡಿಕೊಂಡು ಸರಿ ಇರೋದನ್ನು ಆಯ್ಕೆ ಮಾಡ್ಕೊಳ್ಬೋದು ಕೆಲವೊಂದು ಸರಿ ಉತ್ತರದಿಂದನೂ ಕೂಡ ಪ್ರಶ್ನೆಗಳನ್ನು ನೀವು ಉತ್ತರನ ಕಂಡುಹಿಡಿಯಲಿಕ್ಕೆ ಟ್ರೈ ಮಾಡ್ಬೋದು ಓಕೆ ಮುಂದಿನ ಪ್ರಶ್ನೆ ನೋಡೋಣ ಸೊ ಪ್ರಶ್ನೆ ಈ ಥರ ಇದೆ ಒಬ್ಬ ಅಂಗಡಿಯವನು ಒಂದು ಬೈಸಿಕಲನ್ನು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತಕ್ಕೆ ಮಾರಾಟ ಮಾಡಿ ಶೇಕಡ ಹದಿನಾಲ್ಕರಷ್ಟು ಲಾಭ ಗಳಿಸುತ್ತಾನೆ ಅಂದರೆ ಎರಡು ಸಾವಿರದ ಎಂಟುನೂರ ಐವತ್ತಕ್ಕೆ ಅವನು ಮಾರಾಟ ಮಾಡಿದಾಗ ಶೇಕಡ ಹದಿನಾಲ್ಕರಷ್ಟು ಅವನಿಗೆ ಲಾಭ ಸಿಗುತ್ತೆ ಇಲ್ಲಿ ಲಾಭವನ್ನು ಶೇಕಡ ಎಂಟಕ್ಕೆ ಕಡಿತಗೊಳಿಸಿದರೆ ಆ ಬೈಸಿಕಲ್ನ ಮಾರಿದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಅಂದರೆ ಫೋರ್ಟೀನ್ ಇದ್ದಾಗ ಅವನು ಅಂದರೆ ಮಾರಾಟ ಮಾಡಿದರೆ ಅವನಿಗೆ ಫೋರ್ಟೀನ್ ಪರ್ಸೆಂಟ್ ಲಾಭ ಸಿಗುತ್ತೆ ಈ ಅಮೌಂಟಿಗೆ ಬಟ್ ಅದನ್ನು ಎಂಟು ಪರ್ಸೆಂಟಿಗೆ ಇಳಿಸಿದರೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಅವರು ಕೇಳಿದ್ದಾರೆ ಇಷ್ಟೇ ನೋಡಿ ಭಾಳ ಸಿಂಪಲ್ಲು ಅದಕ್ಕೆ ನಾವು ಯಾವ ರೀತಿ ಮಾಡಬೇಕು ನೋಡಿ ಮಾರಿದ ಬೆಲೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಲಾಭ ಶೇಕಡ ಹದಿನಾಲ್ಕು ಇದನ್ನು ನಾವು ನೂರಕ್ಕೆ ಅಂತ ಕನ್ವರ್ಟ್ ಮಾಡಿಕೊಂಡಾಗ ಅಸಲು ಬೆಲೆ ಕಂಡುಹಿಡಬೇಕು ಸೊ ಅಸಲು ಬೆಲೆ ಹಂಡ್ರೆಡ್ ಡಿವೈಡೆಡ್ ಬೈ ಹಂಡ್ರೆಡ್ ಪ್ಲಸ್ ಲಾಭ ಎಂಟು ಮಾರಿದ ಬೆಲೆ ಆಗುತ್ತೆ ಸೊ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಫೋರ್ಟೀನ್ ಪರ್ಸೆಂಟ್ ಅಲ್ವಾ ಇದನ್ನು ಹಾಕಿದರೆ ನಿಮಗೆ ಅಸಲು ಬೆಲೆ ಸಿಕ್ಕುತ್ತೆ ಕ್ಯಾನ್ಸಲೇಷನ್ ಮಾಡಿ ಫೈನಲ್ ಆಗಿ ಎಷ್ಟು ಸಿಗುತ್ತೆ ನೋಡಿ ಎರಡು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಓಕೆ ಅಂದರೆ ಎರಡು ಸಾವಿರದ ಐನೂರು ರೂಪಾಯಿ ಇದು ಅಸಲು ಬೆಲೆ ಆಗುತ್ತೆ ಅದರ ಶೇಕಡ ಹದಿನಾಲ್ಕು ಅಂದಾಗ ಅದರ ಬೆಲೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗತ್ತೆ ಇಷ್ಟೇ ಇದು ಅಸಲು ಬೆಲೆ ನಮಗೆ ಸಿಕ್ತು ಬಟ್ ಅವರು ಏನು ಪ್ರಶ್ನೆ ಕೇಳಿದ್ದಾರೆ ಶೇಕಡ ಎಂಟಕ್ಕೆ ಲಾಭವನ್ನು ಕಡಿತಗೊಳಿಸಿದಾಗ ಇದಕ್ಕೆ ಶೇಕಡ ಎಂಟು ಮಾಡಿ ಆಗ ನಿಮಗೆ ಉತ್ತರ ಸಿಕ್ಕತ್ತೆ ಸೊ ಅಸಲು ಬೆಲೆ ಸಿಕ್ಕಿದೆ ಅಲ್ವಾ ಆಗ ನೀವು ಶೇಕಡ ಎಂಟಕ್ಕೆ ಕಡಿತ ಮಾಡಿದಾಗ ಅಂದರೆ ನಾನು ಶೇಕಡ ಎಂಟನ್ನು ಹಾಕ್ಕೊಂಡಿದ್ದೀನಿ ಅದರಿಂದ ನೀವು ಯಾವುದೇ ಬೇರೆ ಮೆಥಡಲ್ಲಿ ಕೂಡ ಮಾಡ್ಬೋದು ಏಯ್ಟ್ ಪರ್ಸೆಂಟ್ ಅಂತ ಮಾಡಿ ಅದನ್ನು ಅದಕ್ಕೆ ಆ್ಯಡ್ ಮಾಡಿದರೆ ಮುಗೀತು ಅಥವಾ ಈ ರೀತಿ ಕೂಡ ನೀವು ಮಾಡ್ಬೋದು ಎರಡು ಸಾವಿರದ ಏಳ್ನೂರು ರೂಪಾಯಿ ಉತ್ತರ ಬರುತ್ತೆ ಸೊ ಮೆಥಡ್ ನೀವು ಬೇರೆ ಬೇರೆ ಮಾಡ್ಬೋದು ಬಟ್ ಅಲ್ಟಿಮೇಟ್ ಫೈನಲ್ ಆನ್ಸರ್ ಬಂದು ಎರಡು ಸಾವಿರದ ಏಳ್ನೂರು ರೂಪಾಯಿ ನಿಮಗೆ ಸಿಗುತ್ತೆ ಯಾವಾಗ ಹದಿನಾಲ್ಕು ಪರ್ಸೆಂಟಿಂದ ಇಂದ ಎಂಟು ಪರ್ಸೆಂಟ್ಗೆ ನಮ್ಮ ಒಂದು ಲಾಭಾಂಶವನ್ನು ಕಡಿತಗೊಳಿಸಿದಾಗ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಸೊ ನೋಟ್ ಮಾಡ್ಕೊಳ್ಳಿ ಇದೇ ತರನೇ ನೀವು ಬೇರೆ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಮುಂದಿನ ಪರೀಕ್ಷೆ ತಗೊಳ್ಳಿ ಕ್ಲಿಯರ್ ಮುಂದಿನ ಪ್ರಶ್ನೆ ಮ್ಯಾಥಮೆಟಿಕ್ಸ್ ಎಂಬ ಆಂಗ್ಲ ಪದದ ಎಲ್ಲ ಅಕ್ಷರಗಳ ಒಟ್ಟು ಜೋಡಣೆ ಓಕೆ ಅಲ್ಲಿ ಕೇಳಿದ್ದಾರೆ ಅದನ್ನು ಯಾವ ರೀತಿಯಾಗಿ ಬರಿಬೇಕು ಅಂತಕ್ಕಂಥದ್ದು ಸೊ ನೋಡ್ಬೋದು ನೀವು ಒಟ್ಟು ಜೋಡಣೆ ಅಂತ ಹೇಳಿದಾಗ ಇಲ್ಲಿ ಇರ್ತಕ್ಕಂಥ ಲೆಟರ್ಸ್ ಕೌಂಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಇದ್ದಾವೆ ಸೊ ಹನ್ನೊಂದು ಅಕ್ಷರಗಳಿದ್ದಾವೆ ಅಂದರೆ ಹನ್ನೊಂದನ್ನು ನಾವು ಹನ್ನೊಂದು ಪಿ ಹನ್ನೊಂದು ಅಂತ ಬರಿತೀವಿ ಸೊ ಲೆವೆನ್ ಪ್ಯಾಕ್ಟೋರಿಯಲ್ ಆಗುತ್ತೆ ಸೊ ಏನಂತ ಕರಿತೀವಿ ಇದಕ್ಕೆ ಲೆವೆನ್ ಪ್ಯಾಕ್ಟೋರಿಯಲ್ ವಿ ನೋ ದ್ಯಾಟ್ ಎನ್ ಪಿ ಎನ್ ಈಸ್ ಈ ಆಲ್ಸೋ ಈಕ್ವಲ್ ಟು ಎನ್ ಪ್ಯಾಕ್ಟೋರಿಯಲ್ ಇದಕ್ಕ ಉತ್ತರ ಏನು ಎನ್ ಪ್ಯಾಕ್ಟೋರಿಯಲ್ ಜೋಡಣೆ ಒಂದು ವರ್ಡ್ ನಿಮಗೆ ಗೊತ್ತಾಗಿರಬೇಕು ಯಾವ ರೀತಿಯಾಗಿ ಜೋಡಿಸಬಹುದು ಅಂದ್ರೆ ಎನ್ ಫ್ಯಾಕ್ಟೋರಿಯಲ್ ಇಂದ ನಾವು ಜೋಡಿಸಬಹುದು ಮತ್ತೊಂದು ಪ್ರಶ್ನೆ ಪ್ರಶ್ನೆ ಈ ತರ ಇದೆ ಎ ಮತ್ತು ಬಿಗಳ ಗಳ ಒಂದು ನಡುವಿನ ಒಂದು ಪಂದ್ಯ ಇದೆ ಆ ಪಂದ್ಯದಲ್ಲಿ ಎ ಸೋಲುವ ಸಂಭವನೀಯತೆ ಕೊಟ್ಟಿದ್ದಾರೆ ಸೊ ಎ ಮತ್ತು ಬಿ ಇವರಿಬ್ಬರೂ ಪಂದ್ಯವನ್ನು ಆಡಿದಾಗ ಇವರಿಬ್ಬರ ಒಂದು ಘಟನೆ ಖಚಿತ ಘಟನೆ ಅದರ ಸಂಭವನೀಯತೆ ಯಾವಾಗಲೂ ಒಂದಾಗಿರುತ್ತೆ ನೆನ್ಪಿಟ್ಕೊಳ್ಳಿ ಖಚಿತ ಘಟನೆಯ ಸಂಭವನೀಯತೆ ಒಂದು ಸೊ ಈ ಖಚಿತ ಘಟನೆಯಲ್ಲಿ ಏನು ಕೊಟ್ಟಿದ್ದಾರೆ ಪಂದ್ಯದಲ್ಲಿ ಬಿ ಗೆಲ್ಲುವ ಸಂಭವನೀಯತೆಯನ್ನು ಕಂಡುಹಿಡಬೇಕು ಅವ್ರೇನು ಕೊಟ್ಟಿದ್ದಾರೆ ಎ ಸೋಲುವ ಸಂಭವನೀಯತೆ ಕೊಟ್ಟಿದ್ದಾರೆ ಸೋಲುವುದು ಅವನು ಝೀರೋ ಪಾಯಿಂಟ್ ಆರು ಎರಡು ಹಾಗಾದರೆ ಇದು ಬಿ ಗೆಲ್ಲುವಿನ ಸಂಭವನೀಯತೆ ಆಗಿರುತ್ತೆ ಇಸ್ ಈಕ್ವಲ್ ಟು ಒಂದು ಸೊ ನನಗೆ ಬಿ ಮಾತ್ರ ಬೇಕು ಕಳಿಬೇಕು ಒಂದರಲ್ಲಿ ಅಂದರೆ ಒಂದರಲ್ಲಿ ನೀವೇನು ಮಾಡಬೇಕು ಝೀರೋ ಪಾಯಿಂಟ್ ಎಸ್ ಒನ್ ಪಾಯಿಂಟ್ ಝೀರೋ ಝೀರೋನಲ್ಲಿ ಏನು ಮಾಡಬೇಕು ಝೀರೋ ಪಾಯಿಂಟ್ ಸಿಕ್ಸ್ ಟೂನ ಕಳಿಬೇಕು ಸೊ ಕಳೀರಿ ಹತ್ತರಲ್ಲಿ ಎರಡು ಹೋದರೆ ಎಂಟು ಓಕೆನಾ ಇಲ್ಲಿನ ಒಂಬತ್ತು ಒಂಬತ್ತರಲ್ಲಿ ಆರು ಹೋದರೆ ಮೂರು ಪಾಯಿಂಟ್ ಝೀರೋ ಅಂದರೆ ಬೀನ ಗೆಲ್ಲುವ ಸಂಭವನೀಯತೆ ಸೊನ್ನೆ ಬಿಂದು ಮೂರು ಎಂಟು ಆಗಿರುತ್ತೆ ಕ್ಲಿಯರ್ ಆಯ್ತಲ್ಲ ಸೊ ಖಚಿತ ಘಟನೆಯನ್ನು ನೀವು ಯಾವ ರೀತಿ ಬೇಕಾದರೂ ಹೇಳ್ಬೋದು ಅಂದರೆ ಖಚಿತ ಘಟನೆಯ ಸಂಭವನೀಯತೆ ಯಾವಾಗಲೂ ಒಂದಾಗಿರತ್ತೆ ಆ ಒಂದರಲ್ಲಿ ನೀವು ಕೊಟ್ಟಿರುವಂಥ ಆನ್ಸರನ್ನು ಕಳೆಯಿರಿ ಸೊ ಇನ್ನೊಂದು ಸೋಲು ಆದರೆ ಅದು ಆಗಿರುತ್ತೆ ಸೊ ಕರೆಕ್ಟ್ ಉತ್ತರ ಸೊನ್ನೆ ಪಾಯಿಂಟ್ ಮೂರು ಎಂಟು ಆಗಿರುತ್ತೆ ಕ್ಲಿಯರ್ ಸೊ ಸಂಭವನೀಯತೆ ಮೇಲೆ ಕೂಡ ನಿಮಗೆ ಸಾಕಷ್ಟು ಲೆಕ್ಕಗಳು ಬರುತ್ತೆ ನಾನು ಜಿ ಪಿ ಎಸ್ ಸಾರಿ ಟಿ ಕರ್ನಾಟಕ ಟಿ ಇ ಟಿಗೆ ಒಂದು ಕ್ಲಾಸ್ಗಳನ್ನು ಮಾಡುವಾಗ ಸಂಭವನೀಯತೆ ಮೇಲೆ ಕೂಡ ಕ್ಲಾಸ್ಗಳನ್ನು ಮಾಡಿದ್ದೀನಿ ಸಾಕಷ್ಟು ಕೊ ಒಂದು ಕಾನ್ಸೆಪ್ಟ್ಗಳ ಮೇಲೆ ರೆಗ್ಯುಲರ್ ಕ್ಲಾಸಸನ್ನು ಮಾಡಿದ್ದೀನಿ ನೀವು ಬೇಕಾದ್ರೆ ಅಲ್ಲಿ ನೋಡ್ಬೋದು ಐ ತಿಂಕ್ ನೀವು ಎಲ್ಲ ವೀಡಿಯೋಗಳನ್ನು ನಮ್ಮ ಚಾನಲಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪೇಯ್ಡ್ ಕ್ಲಾಸೆ ಅಂತಲ್ಲ ಭಾಳಷ್ಟು ಜನ ಪೇ ಜಿ ಪಿ ಎಸ್ ಟಿ ಅವರಿಗೆ ಪೇಯ್ಡ್ ಕ್ಲಾಸನ್ನು ಕೇಳ್ತಾಯಿದ್ರಿ ಖಂಡಿತ ಪೇಯ್ಡ್ ಕ್ಲಾಸ್ ಈ ಸಲ ಇಲ್ಲ ನಮ್ಮ ಚಾನಲ್ ಕಡೆಯಿಂದ ಯಾಕೆ ಅಂದರೆ ನಿಮಗೆ ನಾನು ಯಾವಾಗ ಫ್ರೀ ಇರ್ತೀನಿ ಆಗ ನಿಮಗೆ ಫ್ರೀ ವೀಡಿಯೋಸನ್ನು ಕೊಡ್ತೇನೆ ಅದಕ್ಕಾಗಿ ಪ್ಲಡ್ಜಾಗಿ ನಾನು ನಿಮಗೆ ಕ್ಲಾಸನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಸೊ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ಇನ್ ಕೇಸ್ ನನಗೆ ಪಾಸಿಬಿಲಿಟೀಸ್ ಇದ್ದರೆ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ ಕ್ಲಿಯರ್ ಆಯ್ತಲ್ಲ ಸೊ ಆನ್ಸರ್ ಬಗ್ಗೆ ಯಾವುದಾದ್ರೂ ಗೊಂದಲ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ ಕೇಸ್ ಅದು ಕರೆಕ್ಟ್ ಮಾಡ್ಕೋಬೇಕಂದ್ರೆ ನಾನು ಕೂಡ ಸರಿ ಮಾಡಿಸಿ ಅಂದರೆ ಅದನ್ನು ಕಮೆಂಟಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಅದರ ಬಗ್ಗೆ ಮತ್ತಷ್ಟು ವಿವರಣೆಯನ್ನು ಹಾಕ್ತೇನೆ ಮುಂದಿನ ಪ್ರಶ್ನೆ ನೋಡಿ ರೇಷೋನ್ ಪ್ರಪೋರ್ಷನ್ ಮೇಲಿದೆ ತುಂಬ ಸುಲಭವಾದ ಪ್ರಶ್ನೆ ಎಕ್ಸ್ ಇಷ್ಟು ವೈ ಇಸ್ ಈಕ್ವಲ್ ಟು ಟು ಇಷ್ಟು ತ್ರೀ ಆ್ಯಂಡ್ ವೈ ಇಷ್ಟು ಝೆಡ್ ಇಸ್ ಈಕ್ವಲ್ ಟು ಸೆವೆನ್ ಇಷ್ಟು ಫೋರ್ ಇಷ್ಟು ಸೆವೆನ್ ಆದಾಗ ಎಕ್ಸ್ ಇಷ್ಟು ವೈ ಇಷ್ಟು ಝೆಡ್ ಏನಾಗುತ್ತೆ ಅಂತ ಕೇಳಿದ್ದಾರೆ ಕ್ಲಿಯರ್ ಆಯ್ತಲ್ಲ ಸೊ ಇದನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ನಾವು ಇಲ್ಲಿ ಎಕ್ಸ್ ವೈ ಇದೆ ಇಲ್ಲಿ ವೈ ಝೆಡ್ ಇದೆ ಸೊ ವೈ ಅನ್ನೋದು ಫೈನಲ್ ಎಲ್ಲಿದೆ ಇಲ್ಲಿ ಫಸ್ಟಲ್ಲಿದೆ ವೈನ ನಾವು ಈಕ್ವೇಟ್ ಮಾಡ್ಕೋಬೇಕು ವೈನ ಈಕ್ವೇಟ್ ಮಾಡ್ಕೋಬೇಕಂದ್ರೆ ನೆನ್ಪಿಟ್ಕೊಳ್ಳಿ ಇಲ್ಲಿ ತ್ರೀ ಇದೆ ಇಲ್ಲಿ ಫೋರ್ ಇದೆ ಇಲ್ಲಿ ಫೋರ್ನ ಈ ಕಡೆಗೆ ಇಲ್ಲಿ ತ್ರೀನ ಈ ಕಡೆಗೆ ಮಲ್ಟಿಪ್ಲಿಕೇಶನ್ ಮಾಡಿ ದೆನ್ ಆಗ ಅದೇನಾಗುತ್ತೆ ಸಮವಾಗತ್ತೆ ಅಂದರೆ ಏನಾಗುತ್ತೆ ನೋಡಿ ಇಲ್ಲಿ ಫೋರ್ನ ಮಲ್ಟಿಪ್ಲೈ ಮಾಡಿದರೆ ನಾಲ್ಕೆರಡಲ್ಲ ಎಂಟು ಓಕೆನಾ ಇಷ್ಟು ನಾಲ್ಕು ಮೂರ್ಲ ಹನ್ನೆರಡು ಇದು ಎಕ್ಸ್ ಇಷ್ಟು ವೈ ಆಯಿತು ಇನ್ನು ವೈ ಇಷ್ಟು ಝೆಡ್ ಏನಾಗುತ್ತೆ ನೋಡಿ ಮೂರು ಮೂರ್ನಾಲ್ಕುಲೇ ಹನ್ನೆರಡು ಝೆಡ್ಗೆ ಏಳು ಮೂರ್ಲ ಇಪ್ಪತ್ತೊಂದು ಓಕೆ ಇಲ್ಲಿ ಹನ್ನೆರಡು ಹನ್ನೆರಡು ಬಂತಲ್ವ ಅಂದರೆ ವೈ ಮ್ಯಾಚ್ ಆಯಿತು ಇನ್ನು ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು ಏಯ್ಟ್ ಆಯಿತು ವೈ ವ್ಯಾಲ್ಯೂ ಟ್ವೆಲ್ ಆಯಿತು ಓಕೆ ಏಯ್ಟು ಟ್ವೆಲ್ ಇನ್ನು ಝೆಡ್ ವ್ಯಾಲ್ಯೂ ಗೊತ್ತಾಯಿತು ಟ್ವೆಂಟಿ ಒನ್ ಸೊ ಅದನ್ನ ಇಲ್ಲಿ ಬರೆದಿದ್ದೀನಿ ಸೊ ದಿಸ್ ಇಸ್ ಆನ್ಸರ್ ಭಾಳ ಸಿಂಪಲ್ ಆಗಿ ನೀವು ಮಾಡ್ಬೋದು ಈಕ್ವೇಟ್ ಮಾಡ್ಕೊಳ್ಳಿ ವೈ ವ್ಯಾಲ್ಯೂನ ಈಕ್ವೇಟ್ ಮಾಡ್ಕೊಳ್ಳಿ ಸೊ ಹಾಗಾಗಿ ನಿಮಗೆ ಉತ್ತರ ಬಂತು ಏಯ್ಟ್ ಟು ಟ್ವೆಲ್ ಟು ಟ್ವೆಂಟಿ ಒನ್ ಅಂತ ನೀವು ಬೇರೆ ಮೆಥಡಲ್ಲಿ ಕೂಡ ಮಾಡ್ಬೋದು ಬಟ್ ನನಗೆ ಗೊತ್ತಿರೋಂಥ ಒಂದು ಅಲ್ಲಿ ನಾನು ಕ್ವಶನ್ಸ್ ಆಗಿರೋದ್ರಿಂದ ಯು ಹ್ಯಾವ್ ಟು ಮೇಕ್ ದ ಕರೆಕ್ಟ್ ಆನ್ಸರ್ ಓನ್ಲಿ ಅಲ್ಲಿ ಆನ್ಸರನ್ನು ನೀವು ಮಾರ್ಕ್ ಮಾಡೋದಷ್ಟೇ ಮುಖ್ಯ ಆಗಿರುತ್ತೆ ಬಟ್ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಅಲ್ಲೂ ಕೂಡ ಬೇರೆ ಬೇರೆ ಮೆಥಡ್ಸನ್ನು ನೀವು ಫಾಲೋ ಮಾಡ್ಬೋದು ಬಟ್ ಆನ್ಸರ್ ಬರಬೇಕು ಅಷ್ಟೇ ಗೊಟ್ಟು ದ ನೆಕ್ಸ್ಟ್ ಒನ್ ಏಳ್ನೂರು ಸೆಂಟಿಮೀಟರ್ ಮುನ್ನೂರ ಎಂಬತ್ತೈದು ಸೆಂಟಿಮೀಟರ್ ಮತ್ತು ಸಾವಿರದ ಇನ್ನೂರ ತೊಂಬತ್ತೈದು ಸೆಂಟಿಮೀಟರ್ ಉದ್ದಗಳನ್ನು ನಿಖರವಾಗಿ ಅಳೆಯಬಲ್ಲ ಸಾಧನಗಳ ಗರಿಷ್ಠ ಅಳತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಗರಿಷ್ಠ ಅಳತೆ ಅಂದಾಗ ಒಂದೇ ಅಳತೆಯನ್ನು ಇಟ್ಕೊಂಡು ಈ ಕಾನ್ಸೆಪ್ಟ್ ಹೆಂಗಂದ್ರೆ ಒಂದು ಅಳತೆ ತಗೊಳ್ತೀನಿ ಸೊ ಈ ಒಂದು ಅಳತೆಯನ್ನು ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಒಂದು ಮೆಸರ್ಮೆಂಟ್ ಇದು ಓಕೆ ಸೊ ಈ ಅಳತೆಯಿಂದ ನಾನೇನು ಮಾಡ್ಬೋದು ಅಂದರೆ ಈ ಎಲ್ಲ ಅಳತೆಗಳನ್ನು ಇದನ್ನು ಅಳಿಬೋದು ಇದನ್ನು ಅಳಿಬೋದು ಇದನ್ನು ಅಳಿಬೋದು ಯಾವುದು ಆ ಒಂದು ಗರಿಷ್ಠ ಅಳತೆ ಅಂತಕ್ಕಂಥದ್ದನ್ನು ನೋಡಬೇಕು ಅದಕ್ಕೆ ನಾವೇನು ಮಾಡಬೇಕು ಇದಕ್ಕೆ ಎಚ್ ಏನು ಮಾಡಬೇಕು ಇದಕ್ಕೆ ಎಚ್ ಸಿ ಎಫನ್ನು ಕಂಡುಹಿಡಿಬೇಕು ಓಕೆ ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಲ್ಲದರಲ್ಲೂ ಬರುತ್ತೆ ಅದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಸೊ ಹೇಗೆ ಕಂಡು ನೀವು ಭಾಗಕಾರ ವಿಧಾನದಿಂದಲೇ ಕಂಡುಹಿಡೀರಿ ಅಥವಾ ನಿಮ್ಗೆ ಯಾವ ಮೆಥಡ್ ಮೆಥಿ ಆಗುತ್ತೆ ಅದನ್ನು ಮಾಡಿ ಸೊ ಇಲ್ಲಿ ನಾನು ಮಾಡಿದ್ದೀನಿ ಉತ್ತರ ನನಗೆ ಫೈವ್ ಮತ್ತು ಸೆವೆನ್ ಅಷ್ಟೇ ಕಾಮನ್ ಆಗಿ ಬಂದಿತ್ತು ಸೊ ಫೈ ಸೆವೆನ್ ಜರ್ಟಿ ಫೈವ್ ಸೊ ತರ್ಟಿ ಫೈವ್ ಸೆಂಟಿಮೀಟರ್ ಇರುವಂಥ ಒಂದು ಅಳತೆಯಲ್ಲಿ ಇವೆಲ್ಲವನ್ನು ಕೂಡ ನಾನು ಅಳತೆ ಮಾಡ್ಬೋದು ಸೊ ಅದೇ ಗರಿಷ್ಠವಾದಂಥ ಒಂದು ಅಳತೆ ಹಾಗಾಗಿ ಮೂವತ್ತೈದು ಇದಕ್ಕೆ ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ವೈನಗಾತ ನಾಲ್ಕು ಮೈನಸ್ ತ್ರೀ ವೈ ಟು ದಿ ಪವರ್ ಆಫ್ ಟು ಪ್ಲಸ್ ಟು ಬಹು ಪದೋಕ್ತಿಯ ಅಪವರ್ತನಗಳು ಅಂತ ಕೇಳಿದ್ದಾರೆ ಸೊ ನೀವು ಇದನ್ನು ಕೂಡ ಅಪವರ್ತನಗಳನ್ನು ನೀವು ಸಮೀಕರಣ ಉಪಯೋಗಿಸಿ ಮಾಡ್ಬೋದು ಅಥವಾ ಅಂದರೆ ನಿತ್ಯ ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸ್ಬೋದು ಅಥವಾ ಹಾಗೆ ಫ್ಯಾಕ್ಟರೈಸ್ ಕೂಡ ಮಾಡ್ಬೋದು ಸೊ ನೋಡಿ ಯಾವ ರೀತಿ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಮೊದಲು ಹಾಗೆ ಬರ್ಕೊಳ್ಳಿ ಸೊ ನಾನು ನಿಮಗೊಂದು ಮೆಥಡ್ ಹೇಳ್ತೀನಿ ಲಾಸ್ಟ್ ಇವೆರಡನ್ನು ಗುಣಿಸಿ ಸೊಟ್ಟು ವೈ ಟು ದಿ ಪವರ್ ಆಫ್ ಫೋರ್ ಆಯಿತು ಹೌದಲ್ಲ ಸೊ ಟೂ ವೈ ಟು ದಿ ಪವರ್ ಆಫ್ ಫೋರ್ ಅಂದಾಗ ಇಲ್ಲಿ ನೋಡಿ ಟೂ ಒನ್ಸ್ ಟೂ ಆಗುತ್ತೆ ಸೊ ಟೂ ಪ್ಲಸ್ ಒನ್ ತ್ರೀ ಆಗುತ್ತೆ ನೋಡಿ ಇಲ್ಲಿ ಬರುತ್ತೆ ಸೊ ಫೈನಲ್ ಇರೋದು ಇದಕ್ಕೂ ಮೈನಸ್ ಹಾಕಿ ಇದಕ್ಕೂ ಮೈನಸ್ ಹಾಕಿ ಸೊ ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ ಇಲ್ಲಿ ಕೂಡ ವೈ ಸ್ಕ್ವಯರ್ ಹಾಕಿ ಇಲ್ಲಿ ಕೂಡ ವೈ ಸ್ಕ್ವಯರ್ ಹಾಕಿ ವೈ ಸ್ಕ್ವಯರ್ ವೈ ಸ್ಕ್ವೇರ್ ತ್ರೀ ವೈ ಸ್ಕ್ವಯರ್ ಆಗುತ್ತೆ ಕರೆಕ್ಟಲ್ಲ ಸೊ ಅಲ್ಲಿ ಟೂ ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ಯಾಕೆ ಅಂತ ನಿಮ್ಗೆ ಈಗ ನಾನು ತೋರಿಸಿದ್ದೀನಿ ಜಸ್ಟ್ ನೆಕ್ಸ್ಟು ಇಲ್ಲಿ ಏನು ಕಾಮನ್ ತೆಗಿಬೋದು ವೈ ಸ್ಕ್ವೇರ್ ಕಾಮನ್ ತೆಗಿಬೋದು ವೈ ಸ್ಕ್ವೇರ್ ಮೈನಸ್ ಟು ಬಂತು ಇಲ್ಲಿ ಮೈನಸ್ ಒನ್ ಕಾಮನ್ ತೆಗೆದ್ರೆ ವೈ ಸ್ಕ್ವೇರ್ ಮೈನಸ್ ಟೂ ಬಂತು ವೈ ಸ್ಕ್ವಯರ್ ಮೈನಸ್ ಟೂ ಅನ್ನು ನಾನು ಇಲ್ಲಿ ಕಾಮನ್ ತೆಗೆದ್ರೆ ವೈ ಸ್ಕ್ವಯರ್ ಮೈನಸ್ ಒನ್ನು ಇಲ್ಲಿ ಉಳಿತದೆ ಸೊ ಇದೇ ಅದರ ಅಪವರ್ತನ ಇಲ್ಲಿ ಮತ್ತೊಂದು ವೈ ಸ್ಕ್ವಯರ್ ಮೈನಸ್ ಟೂ ಏನಿದೆಯಲ್ಲ ವೈ ಸ್ಕ್ವೇರ್ ಮೈನಸ್ ಟೂನ ಹಾಗೆ ಬರ್ಕೊಳ್ಳಿ ಬಟ್ ಇಲ್ಲಿ ವೈ ಸ್ಕ್ವೇರ್ ಮೈನಸ್ ಒನ್ ಅನ್ನೋದನ್ನು ವೈ ಸ್ಕ್ವಯರ್ ಮೈನಸ್ ಒನ್ ಸ್ಕ್ವೇರ್ ಅಂತ ಬರಿಬೋದು ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರಕ್ಕೆ ಬರುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ ಸೊ ನಾನು ಅದೆಲ್ಲ ಬರೀಲಿಕ್ಕೆ ಜಾಗ ಆಗಿಲ್ಲ ಹಾಗಾಗಿ ಇಷ್ಟನ್ನೇ ಬರೆದಿದ್ದೀನಿ ನೀವು ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ ಸೊ ವೈ ಮೈನಸ್ ಒನ್ ಇಂಟು ವೈ ಪ್ಲಸ್ ಒನ್ ಇಂಟು ವೈ ಸ್ಕ್ವೇರ್ ಮೈನಸ್ ಟೂ ಆಗುತ್ತೆ ಸೊ ದಿಸ್ ಈಸ್ ಅಲ್ಟಿಮೇಟ್ ಆನ್ಸರ್ ಸೊ ಐ ಐ ಹೋಪ್ ಯು ಕ್ಯಾನ್ ಬೆಟರ್ ಅಂಡರ್ಸ್ಟ್ಯಾಂಡ್ ಅರ್ಥ ಆಯ್ತಲ್ಲ ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ಬಂತು ಪಟ್ಲ ಭಾಳ ಜನ ನನಗೆ ಕಮೆಂಟಲ್ಲಿ ಹೇಳ್ತಾರೆ ಭಾಳಷ್ಟು ಖುಷಿ ಅನಿಸುತ್ತೆ ಏನಪ್ಪ ಅಂತಂದರೆ ಭಾಳ ಜನ ಸರ್ ನೀವು ಲೆಕ್ಕ ಭಾಳ ಸುಲಭವಾಗಿರೋವಂಥವು ಹೇಳ್ಕೊಡ್ತೀರಿ ಇವೆಲ್ಲ ಪರೀಕ್ಷೆಗೆ ಬರೋದೇ ಇಲ್ಲ ನೀವೇನಿದ್ರೆ ಪ್ರೈಮರಿ ಸ್ಕೂಲ್ ಮೇಸ್ಟ್ ಆಗೋಕ್ಕೆ ಕರೆಕ್ಟ್ ಅಂತಾರೆ ಅದಕ್ಕೆ ನಾನು ಪ್ರೈಮರಿ ಸ್ಕೂಲ್ ಮೇಸ್ಟ್ರೇ ಆಗಿದ್ದೀನಿ ಆದರೆ ಅವ್ರಿಗೆ ಗೊತ್ತಿಲ್ಲ ಅವರು ಕೂಡ ಈ ಎಕ್ಸಾಮ್ ಬರೆದ್ರೆ ಪ್ರೈಮರಿ ಸ್ಕೂಲ್ ಮೇಸ್ಟ್ ಆಗ್ತಾರೆ ಅನ್ನೋದನ್ನು ತಿಳ್ಕೊಬೇಕು ಬಟ್ ಯಾಕೆ ಆ ಥರ ಅಂತ ಗೊತ್ತಿಲ್ಲ ಭಾಳಷ್ಟು ಜನ ನೆಗೆಟಿವ್ ಕಮೆಂಟ್ಸನ್ನು ಅಂದರೆ ಒಂದಷ್ಟು ಪರ್ಸೆಂಟೇಜ್ ಮಾಡಿರ್ತಾರೆ ನಾನು ನೋಡಿದ್ದೀನಿ ಅದನ್ನು ಆದರೆ ಇನ್ನು ಕೆಲವರು ಅದು ಅದಕ್ಕೆ ಉತ್ತರನೂ ಕೊಟ್ಟಿರ್ತಾರೆ ಅಲ್ಲೇ ಅದೇ ಕಮೆಂಟಲ್ಲಿ ಉತ್ತರ ಅವರೇ ಕೊಟ್ಟಿರ್ತಾರೆ ಚರ್ಚೆ ನಡೆದಿರುತ್ತೆ ಸೊ ಅದು ಎರಡನ್ನೂ ನೋಡಿದಾಗ ನನಗನ್ಸುತ್ತೆ ಸೊ ನನ್ನ ಕೆಲಸ ಏನೂ ಇಲ್ಲ ಅವರಿಗೆ ಯಾರು ಬಾಯಿ ಮಾತಾಡ್ತಾರೋ ಅವ್ರ ಬಾಯನ ಮುಚ್ಚೋರು ಇನ್ನೊಬ್ರು ಇರ್ತಾರೆ ಅಂತ ಇದು ನನ್ನ ಪಾಠ ಮಾಡೋದು ನನ್ನದೊಂದು ಹಾಬಿ ಸೊ ಇದು ಯಾವುದೇ ಅಪಲಾಪೇಕ್ಷೆಗಳಿಲ್ಲ ನನಗೆ ನಾನು ಕೂಡ ನಿಮ್ಮೊಟ್ಟಿಗೆ ಓದಬೇಕು ಅನ್ನೋದೊಂದೇ ನನ್ನ ಒಂದು ಉದ್ದೇಶ ಸೊ ಹಾಗಾಗಿ ನನಗೆ ಯಾವಾಗ ಬಿಡುವಿರುತ್ತೋ ಅವಾಗ ನಾನು ಕ್ಲಾಸನ್ನು ಮಾಡ್ತೀನಿ ಇದನ್ನು ಅನ್ಯತಾ ಯಾರು ಭಾವಿಸಬೇಡಿ ಸೊ ಇದರಲ್ಲಿ ಯಾವುದಾದ್ರೂ ಮಿಸ್ಟೇಕ್ಸ್ ಇದ್ದರೆ ಖಂಡಿತ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಕೆ ನನಗೂ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಮತ್ತು ಇದರಿಂದ ನಾನಾದರೂ ಒಂದು ಸ್ವಲ್ಪ ವರ್ಕ್ ಮಾಡ್ತೀನಲ್ಲ ಅನ್ನೋದು ನನ್ನ ಒಂದು ಸ್ವಾರ್ಥ ಓಕೆನಾ ಮುಂದಿನ ಪ್ರಶ್ನೆ ಹೋಗೋಣ ಇರಲಿ ನಾನು ಹೇಳುವಂಥ ವಿಧಾನ ನಿಮಗೆ ಈಸಿಯಾಗಿ ಅನ್ಸಿರ್ಬೋದು ಬಟ್ ಅಲ್ಲಿ ನೀವು ಪರೀಕ್ಷೆಗೆ ಕೂತಾಗ ಅದರ ಡಿಫಿಕಲ್ಟಿ ಏನನ್ನೋದು ಗೊತ್ತಾಗುತ್ತೆ ಗೊತ್ತಾಗತ್ತೆ ಕ್ಲಿಯರ್ ಮುಂದಿನ ಪ್ರಶ್ನೆ ಸಂಕೀರ್ಣ ಅಥವಾ ವಾಸ್ತವವಲ್ಲದ ಮೂಲಗಳನ್ನು ಹೊಂದಿರುವಂಥ ವರ್ಗ ಸಮೀಕರಣಗಳು ಅಂತ ಇದೆ ಓಕೆ ವಾಸ್ತವವಲ್ಲದ ಮೂಲಗಳನ್ನು ಹೊಂದಿರುವ ವರ್ಗ ಸಮೀಕರಣ ನಿಮಗೆ ಯಾವ ರೀತಿ ಇದನ್ನು ಮಾಡಬೇಕು ಸೊ ಇದಕ್ಕೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿಸ್ಕ್ರಿಮಿನೆಂಟ್ ಅಂತ ನಾನು ಹೇಳಿದ್ದೆ ಶೋಧಕವನ್ನು ಹಾಕಿ ನೋಡಬೇಕು ಸೊ ಶೋಧಕ ಹಾಕಿ ನೋಡಿದಾಗ ವಾಸ್ತವವಲ್ಲದ ಮೂಲಗಳನ್ನು ಹೊಂದಿರುವ ಸಮೀಕರಣ ಅಂತ ಹೇಳಿದರೆ ನೀವು ಏನಂತ ಏನಂತ ಅದಕ್ಕೆ ಕಂಡೀಷನ್ ಇದೆ ನಿಮ್ಗೆ ಗೊತ್ತಿರಲಿ ಸೊ ಏನು ಕಂಡೀಷನ್ ಅದು ಲೆಸ್ ದ್ಯಾನ್ ಜೀರೋ ಇರಬೇಕು ಅಂದರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಡೆಲ್ಟಾ ವ್ಯಾಲ್ಯೂ ಓಕೆ ಡಿಸ್ಕ್ರಿಮಿನೆಂಟ್ ಈಸ್ ಲೆಸ್ ದ್ಯಾನ್ ಝೀರೋ ಆಗಿದ್ದರೆ ಆ ಮೂಲಗಳು ವಾಸ್ತವ ಮೂಲಗಳಲ್ಲ ಅಂತ ಹೇಳ್ಬೋದು ಅಂದರೆ ನಾವಿಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಸಿಯನ್ನು ಹಾಕಿ ನೋಡಿದಾಗ ಬಿ ವ್ಯಾಲ್ಯೂವನ್ನ ಟೂ ತೊಗೊತೀನಿ ಇಲ್ಲಿ ಫೋರ್ ಎ ಸಿ ಅಂದರೆ ಫೋರ್ ಮೈನಸ್ ಫೋರ್ ಝೀರೋ ಆಗುತ್ತೆ ಸೊ ಇದು ಬರೋದಿಲ್ಲ ಒಂದನೇ ಆಯ್ಕೆ ಬರಲ್ಲ ಎರಡನೇ ಆಯ್ಕೆ ತಗೊಳ್ಳಿ ಸೊ ಅಲ್ಲಿ ನೋಡೋದಾದರೆ ಸೊ ಇಲ್ಲಿ ಎರಡನೇ ಆಯ್ಕೆಯಲ್ಲಿ ತಗೊಂಡು ಎ ವ್ಯಾಲ್ಯೂ ಬಿ ವ್ಯಾಲ್ಯೂವನ್ನ ಅಪ್ಲೈ ಮಾಡಿ ಆ್ಯಂಡ್ ಎ ವ್ಯಾಲ್ಯೂ ಅಪ್ಲೈ ಮಾಡಿ ಸೊ ದಟ್ ಈಸ್ ವಾಟ್ ಮೈನಸ್ ಟು ಸ್ಕ್ವಯರ್ ಮೈನಸ್ ಫೋರ್ ಆಗುತ್ತೆ ಸೊ ಇದನ್ನು ನೀವು ಕ್ಯಾನ್ಸಲ್ ಮಾಡಿ ಆನ್ಸರ್ ಮಾಡಿದರೆ ಫೋರ್ ಮೈನಸ್ ಟ್ವೆಂಟಿ ದಟ್ ಈಸ್ ಮೈನಸ್ ಸಿಕ್ಸ್ಟೀನ್ ಆಗುತ್ತೆ ಸೊ ಮೈನಸ್ ವ್ಯಾಲ್ಯೂ ಬಂದಾಗ ಅಂದರೆ ಝೀರೋಗಿಂತ ಚಿಕ್ಕದು ಇದು ಹಾಗಾಗಿ ಇದು ವಾಸ್ತವ ಮೂಲಗಳಲ್ಲ ಅಂತ ಹೇಳ್ಬೋದು ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಇದನ್ನು ಈ ಥರದ್ದು ಸಾಕಷ್ಟು ಲೆಕ್ಕಗಳು ನಿಮಗೆ ಈಗ ಹಿಂದೆ ಹೇಳ್ಕೊಟ್ಟಿದ್ದೀನಿ ಸೊ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಟೂ ಎಕ್ಸ್ ಎಕ್ಸ್ ಟು 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 ದಿ ಫೋರ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು

ಇಲ್ಲಿ ಬೇಸ್ ಎಲ್ಲವೂ ಸೇಮ್ ಇದಾವೆ ಟು ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ ವೈ ದಟ್ ಈಸ್ ಈಕ್ವಲ್ ಟು ಏಯ್ಟ್ ಟು ದ ಪವರ್ ಆಫ್ ಒನ್ ಬೈ ಟು ಏಯ್ಟ್ ಟು ದಿ ಪರ್ ಆಫ್ ಒನ್ ಬೈ ಟೂ ಅನ್ನು ನಾವು ಅಂದರೆ ರೂಟ್ ಇರೋದನ್ನು ಒನ್ ಬೈ ಟು ಅಂತ ಬರ್ಕೊಂಡಿದ್ದೀನಿ ಏಯ್ಟ್ ಬದಲಿಗೆ ನಾನು ಟು ಟು ದಿ ಪವರ್ ಆಫ್ ತ್ರೀ ಅಂತ ಬರಿಬೋದು ಸೊ ದಟ್ ಈಸ್ ಟು 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 ದಿ ಪರ್ ಆಫ್ ತ್ರೀ ಬೈ ಟು ಆಗುತ್ತೆ ಸೊ ದಿಸ್ ಈಸ್ ಈಕ್ವಲ್ ಟು ದಿಸ್ ಒನ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಈಸ್ ಈಕ್ವಲ್ ಟು ದಿಸ್ ಒನ್ ಸೊ ಎರಡು ಈಕ್ವೆಷನ್ ತೊಗೊಂಡು ನಾವು ಏನು ಮಾಡ್ಬೋದು ಅವನ್ನ ಸಾಲ್ವ್ ಮಾಡ್ಬೋದು ಸೊ ಟೂನ ಈ ಕಡೆ ತಗೊಳ್ಳಿ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸೊ ಎರಡು ಈಕ್ವೆಷನ್ ಬರುತ್ತೆ ಸೊ ಈ ಎರಡು ಇಕ್ವೇಶನನ್ನು ಒಂದಕ್ಕೊಂದು ನೀವು ಸೈಮಲ್ಟೇನಿಯಸ್ಲಿ ನೀವು ಕ್ವಶನ್ಸ್ ಹೆಂಗೆ ಸಾಲು ಮಾಡ್ತೀರಾ ಅದೇ ಥರನೇ ಮೆಥಡನ್ನು ಯೂಸ್ ಮಾಡಿ ಸಾಲು ಮಾಡಿ ಸೊ ದೆನ್ ಯು ವಿಲ್ ಗೆಟ್ ಅ ವ್ಯಾಲ್ಯೂ ಆಫ್ ಎಕ್ಸ್ ತ್ರೀ ಬೈ ಟು ಆ್ಯಂಡ್ ವ್ಯಾಲ್ಯೂ ಆಫ್ ವೈ ಝೀರೋ ಗಾಟ್ ಇಟ್ ಸೊ ಇಷ್ಟೇ ಸಿಂಪಲ್ ಆಗಿ ನೀವು ಯಾವುದೇ ಮೆಥಡನ್ನು ಫಾಲೋ ಮಾಡಿ ಖಂಡಿತ ಉತ್ತರ ಬರತ್ತೆ ಬಟ್ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ನೋಡಿ ಪರ್ಫೆಕ್ಟಾಗಿ ಟೈಮ್ ಉಳಿಸಬೇಕು ಆ ಮೆಥಡನ್ನು ಫಾಲೋ ಮಾಡಿ ಆ್ಯಂಡ್ ಇವುಗಳಲ್ಲಿ ಬಹುಪದೋಕ್ತಿ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ಗಳನ್ನು ನೋಡಿ ಯಾವುದು ಇದರಲ್ಲಿ ಬಹುಪದೋಕ್ತಿ ಅಂತ ನಾವು ನೋಡೋದಾದರೆ ಮೊದಲನೇದು ಸೊ ಫಸ್ಟ್ ಆಪ್ಷನನ್ನು ನೀವು ಬರ್ಕೊಂಡು ನೋಡಿದರೆ ಸೊ ಅದಕ್ಕೆ ಎಲ್ ಛೇದವನ್ನು ಎಲ್ ಸಿ ಎಮ್ ತಗೊಂಡ್ರೆ ಟು ಎಕ್ಸ್ ಸ್ಕ್ವಯರ್ ಆಯಿತು ಲೆಕ್ಸ್ಟ್ ಟು ದಿ ಪವರ್ ಆಫ್ ಫೋರ್ ಬಂತು ಸೊ ದಿಸ್ ಇಸ್ ನಾಟ್ ಅ ಏನು ಇದು ಬಹುಪದೋಕ್ತಿ ಅಲ್ಲ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಅದೇ ಥರ ಆಪ್ಷನ್ ಸಿಯನ್ನು ನೀವು ತೊಗೊಂಡು ನೋಡಿ ಡೈರೆಕ್ಟಾಗಿ ಸೊ ಏನಾಗ್ತದೆ ಅಂದರೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡುವಂಥ ಸಮಯದಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಟು ದಿ ಪವರ್ ಆಫ್ ತ್ರೀ ಬೈ ಟು ಬೈ ಎಕ್ಸ್ ಸ್ಕ್ವರ್ ರೂಟ್ ಎಕ್ಸ್ ಅಂತ ಇದೆ ಸೊ ಇದನ್ನು ನೀವು ಸಾಲ್ವ್ ಮಾಡಿದರೆ ಅಂದರೆ ಓಕೆ ಇಲ್ಲಿ ನೋಡಿ ಈ ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಟು ದಿ ಪವರ್ ಆಫ್ ತ್ರೀ ಬೈ ಟು ಬೈ ರೂಟ್ ಎಕ್ಸ್ ಅಂತ ಇದೆಯಲ್ಲ ಸೊ ಈ ಪೋರ್ಷನನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಹೋದರೆ ಎಕ್ಸ್ ಟು ದಿ ಪವರ್ ತ್ರೀ ಆಗೇ ಇರುತ್ತೆ ಎಕ್ಸ್ ಟು ರೂಟ್ ಎಕ್ಸ್ ಟು ದಿ ಪವರ್ ಆಫ್ ಟು ಇಂಟು ರೂಟ್ ಎಕ್ಸ್ ಅಂತ ಬರಿಬೋದಲ್ವಾ ಡಿವೈಡ್ ಬೈ ರೂಟ್ ಎಕ್ಸ್ ಇದೆ ಸೊ ಈ ರೂಟ್ ಎಕ್ಸ್ಗೂ ರೂಟ್ ಎಕ್ಸ್ ಕ್ಯಾನ್ಸಲ್ ಈ ರೂಟ್ಗೂ ಈ ಸ್ಕ್ವಯರ್ಗೂ ಕ್ಯಾನ್ಸಲ್ ಆಗಿ ತ್ರೀ ಮಾತ್ರ ಉಳಿತದ ಅಲ್ಲಿ ಓಕೆನಾ ಸೊ ಅಂದರೆ ಒಂದು ಎಕ್ಸ್ ಉಳಿಯುತ್ತೆ ಮತ್ತು ಒಂದು ತ್ರೀ ಉಳಿಯುತ್ತೆ ಸೊ ತ್ರೀ ಎಕ್ಸ್ ಅಷ್ಟೇ ಉಳಿಯುತ್ತೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಆ್ಯಸ್ ಇಟ್ ಈಸು ಸೊ ತ್ರೀ ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಅಂತ ಆಗುತ್ತೆ ಸೊ ದಿಸ್ ಈಸ್ ವಾಟ್ ಬಹುಪದೋಕ್ತಿ ಇದನ್ನು ನಾವು ಬಹುಪದೋಕ್ತಿ ಅಂತ ಹೇಳ್ಬೋದು ಹಾಗಾಗಿ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಇನ್ನು ಉಳಿದವು ಯಾವ ಕೂಡ ನೀವು ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಹಾಗೆ ಪರೀಕ್ಷೆಯಲ್ಲಿ ಗೆಸಿಂಗ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಮಲ್ ಎಮ್ ಸಿ ಕ್ಯೂಗಳನ್ನು ಪರ್ಫೆಕ್ಟಾಗಿ ಗೆಸ್ ಮಾಡಬೇಕು ಮುಂದಿನ ಪ್ರಶ್ನೆ ನೋಡಿ ಇದು ಪೈಥಾಗೋರಸ್ ಥೀರಮ್ನ ಪ್ರಕಾರ ಬರುತ್ತೆ ಸೊ ಇದು ಟ್ರಿಗ್ನೊಮೆಟ್ರಿಕ್ ಪ್ರಾಬ್ಲಮ್ಮು ಪೈಥಾಗೋರಸ್ ಅಂತ ಅನಿಸಿದ್ರು ಕೂಡ ಟ್ರಿಗ್ನೊಮೆಟ್ರಿಯಲ್ಲಿ ಇದನ್ನು ನಾವು ಸಾಲ್ವ್ ಮಾಡಬೇಕಾಗತ್ತೆ ಸೊ ಯಾವ ರೀತಿ ನೋಡಿ ಒಂದು ಸ್ತಂಭದ ಎತ್ತರ ಕೊಟ್ಟಿದ್ದಾರೆ ಕಂಬದ ಎತ್ತರ ಸ್ತಂಭದ ಒಂದು ಎತ್ತರ ಕೊಟ್ಟಿದ್ದಾರೆ ಸೊ ಓಕೆ ಸ್ತಂಭದ ಎತ್ತರ ಮತ್ತು ಅದರ ನೆರಳಿನ ಉದ್ದ ಕೊಟ್ಟಿದ್ದಾರೆ ಅನುಪಾತ ಒಂದು ಇಷ್ಟು ರೂಟ್ ಮೂರು ಆದಾಗ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಉಂಟಾದ ಸೂರ್ಯನ ಕಡೆಗೆನ ಉನ್ನತ ಕೋನ ಅಂತ ಕೇಳಿದ್ದಾರೆ ಸೊ ಇದನ್ನು ನೀವು ಬರ್ಕೊಳ್ಳೋದಾದರೆ ಇದು ಕಂಬ ಓಕೆ ಸ್ತಂಭ ಅದರ ಒಂದು ನೆರಳು ಈ ರೀತಿ ಬಿದ್ದಿದೆ ಸೊ ಸೂರ್ಯನ ಒಂದು ಸೂರ್ಯನ ದಿಕ್ಕು ಇದೆ ಅಂತ ತಿಳ್ಕೊಂಡ್ರೆ ಆ ನೆರಳು ಈ ಕಡೆ ಬಿದ್ದಿದೆ ಸೊ ಇದು ತೀಟ ಅಂತ ನಾವು ಕರಿತೀವಿ ಕೋನ ನೀವು ನೋಡ್ಬೋದು ಇದು ಒಂದು ಮತ್ತು ಇದು ರೂಟ್ ಮೂರು ಅಂತ ಕೊಟ್ಟಿದ್ದಾರೆ ಸೊ ಈ ತೀಟವನ್ನು ನಾವು ಟ್ಯಾನ್ ತೀಟ ಅಂತ ತೊಗೊಂಡ್ರೆ ಸೊ ಎ ಬಿ ಬೈ ಬಿ ಸಿ ಆಗುತ್ತೆ ಸೊ ಎ ಬಿ ವ್ಯಾಲ್ಯೂ ಒಂದು ಬೈ ರೂಟ್ ಮೂರು ಅಂತ ಸೊ ಇದನ್ನು ನಾವು ಬರ್ಕೊಳ್ಳೋದಾದರೆ ಟ್ಯಾನ್ ತರ್ಟಿ ಅಂತ ಬರಿಬೋದು ನಿಮ್ಗೆ ಗೊತ್ತಿದೆ ಟ್ಯಾನ್ ತರ್ಟಿ ವ್ಯಾಲಿ ಒನ್ ಬೈ ರೂಟ್ ತ್ರೀ ಸೊ ಟ್ಯಾನ್ ಟ್ಯಾನ್ ಗೆಟ್ಸ್ ಕ್ಯಾನ್ಸಲ್ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ತೀಟ ಇಸ್ ಈಕ್ವಲ್ ಟು ತರ್ಟಿ ಡಿಗ್ರಿ ಅಂತ ಬರಿಬೋದು ಸೂರ್ಯನ ಕಡೆಗೆ ಇರುವಂಥ ಉನ್ನತ ಕೋನ ಮೂವತ್ತು ಡಿಗ್ರಿ ಆಗಿರುತ್ತೆ ಕ್ಲಿಯರ್ ಸೊ ಅಂದರೆ ನೀವು ಟ್ರಿಗ್ನಾಮೆಟ್ರಿಕ್ ಪ್ರಾಬ್ಲಮ್ಸನ್ನು ಭಾಳಷ್ಟು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಗೊಡದೆ ನೆಕ್ಸ್ಟ್ ಒನ್ ಏಳು ಮೈನಸ್ ಆರು ಮತ್ತು ಮೂರು ಕಮ ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎರಡು ಅನುಪಾತ ಒಂದರಲ್ಲಿ ವಿಭಾಗಿಸುವ ಬಿಂದು ಇರುವಂಥ ಚತುರ್ಥಾಂಕ ಅಂತ ಕೇಳಿದ್ದಾರೆ ಸೊ ಈ ಚತುರ್ಥಾಂಕದ ಮೇಲೆ ನಿಮಗೆ ಸಾಕಷ್ಟು ಲೆಕ್ಕಗಳನ್ನು ಹೇಳ್ಕೊಟ್ಟಿದ್ದೀನಿ ನೀವು ಆಲ್ರೆಡಿ ವಿಡಿಯೋಗಳನ್ನು ನೋಡಿರ್ಬೋದು ಆದರೂ ಒಂದ್ಸರಿ ಇಲ್ಲಿ ರಿವಿಷನ್ ಮಾಡೋಣ ಯಾವ ರೀತಿ ಅಂತ ಎಕ್ಸ್ ಒನ್ ವೈ ಒನ್ ತೊಗೊಳ್ಳಿ ಅದನ್ನು ಸೆವೆನ್ ಕಮ ಮೈನಸ್ ಸಿಕ್ಸ್ ಆಗುತ್ತೆ ಎಕ್ಸ್ ಟು ವೈ ಟು ತ್ರೀ ಕಮ ಫೋರ್ ಆಗುತ್ತೆ ಸೊ ಎಮ್ ಇಷ್ಟು ಎನ್ ಅನುಪಾತ ಟು ಇಷ್ಟು ಒನ್ ಆಗಿರುತ್ತೆ ಸೊ ಭಾಗದ ಪ್ರಮಾಣದ ಸೂತ್ರ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಟು ಪ್ಲಸ್ ಎನ್ ಇಂಟು ಎಕ್ಸ್ ಒನ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್ ಎಮ್ ಇಂಟು ವೈ ಟು ಪ್ಲಸ್ ಎನ್ ಇಂಟು ವೈ ಒನ್ ಬೈ ಎಮ್ ಪ್ಲಸ್ ಒನ್ ಅಂತ ಸೊ ಈ ಸೂತ್ರ ಹಾಕಿ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟ್ಯೂಷನ್ ಮಾಡಿ ನಿಮಗೆ ಉತ್ತರ ಬರುತ್ತೆ ಏನು ಸಿಕ್ಸ್ ಪ್ಲಸ್ ಸೆವೆನ್ ಬೈ ತ್ರೀ ಏಯ್ಟ್ ಮೈನಸ್ ಸಿಕ್ಸ್ ಬೈ ತ್ರೀ ಆಗುತ್ತೆ ಸೊ ತರ್ಟೀನ್ ಬೈ ತ್ರೀ ಟೂ ಬೈ ತ್ರೀ ಆಗುತ್ತೆ ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಪಿ ಆಫ್ ಎಕ್ಸ್ ಕಾಮ ವೈ ಅಂತ ಇದೆ ಸೊ ಎರಡೂ ಕೂಡ ಧನ ಚಿಹ್ನೆಯಲ್ಲಿ ಇರೋದ್ರಿಂದ ದಿಸ್ ಇಸ್ ಆಲ್ಸೋ ಪ್ಲಸ್ ಅಂಡ್ ದಿಸ್ ಈಸ್ ಆಲ್ಸೋ ಪ್ಲಸ್ ಸೊ ಪ್ಲಸ್ ಪ್ಲಸ್ ಬರೋದು ಫಸ್ಟ್ ಕ್ವಾರ್ಟ್ ಸೊ ಒಂದನೇ ಚತುರ್ಥಾಂಕ ಅಂತಲೇ ನೀವು ಹೇಳ್ಬೋದು ಇನ್ ಕೇಸ್ ಮೈನಸ್ ಪ್ಲಸ್ ಬಂದ್ರೆ ಎರಡನೇದು ಮೈನಸ್ ಮೈನಸ್ ಬಂದ್ರೆ ಮೂರನೇದು ಮೈನಸ್ ಪ್ಲಸ್ ಮೈನಸ್ ಬಂದ್ರೆ ನಾಲ್ಕನೇ ಚತುರ್ಥಾಂಕ ಅಂತಾನೆ ಹೇಳ್ಬೋದು ಸೊ ಇಷ್ಟೇ ಬಹಳ ಸಿಂಪಲ್ ಆಗಿ ಆ ವ್ಯಾಲ್ಯೂ ಆ ಒಂದು ಬಿಂದು ಎಲ್ಲಿ ಬರುತ್ತೆ ಅಂತ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಈ ಪ್ರಶ್ನೆ ಸ್ವಲ್ಪ ಡಿಫಿಕಲ್ಟ್ ಅನ್ಸಿದ್ರು ಕೂಡ ತುಂಬಾ ಈಸಿ ಆಗಿ ಮಾಡ್ಬೋದು ದತ್ತ ಚಿತ್ರದಲ್ಲಿ ಸಮವಾಹು ತ್ರಿಭುಜ ಎ ಬಿ ಸಿ ಅವರೇ ಕೊಟ್ಬಿಟ್ಟಿದ್ದಾರೆ ಇಲ್ಲೊಂದು ಅಂತಸ್ಥ ತ್ರಿಭುಜ ಕೊಟ್ಟಿದ್ದಾರೆ ಎ ಬಿ ಸಿ ಅಂತ ಹೇಳ್ಬಿಟ್ಟು ಸಮಬಾಹು ಅಂತ ಹೇಳಿದಾಗ ಎಲ್ಲ ಕೋನಗಳು ಅರವತ್ತು ಡಿಗ್ರಿ ಇರ್ತವೆ ಆಬ್ವಿಯಸ್ಲಿ ಹಾಗೆಯೇ ಮತ್ತೊಂದು ಏನು ಕೇಳಿದ್ದಾರೆ ಅಂದರೆ ಬಿ ಡಿ ಸಿ ಯ ಅಳತೆ ಏನಕ್ಕೆ ಕಂಡುಹಿಡಿಯಿರಿ ಅಂತ ಈ ಕೋನ ಸೊ ಈ ಕೋನದ ಅಳತೆ ಇದು ಒಂದು ಚತುರ್ಭುಜ ಅಂತ ನಾವು ಕನ್ಸಿಡರ್ ಮಾಡಿದರೆ ಅದು ವೃತ್ತದಲ್ಲಿದೆ ಅಂದಾಗ ಅಭಿಮುಖ ಬಾಹುಗಳ ಮೊತ್ತ ನೂರ ಎಂಬತ್ತಾಗಿರುತ್ತೆ ಸೊ ನೀವು ನೆನಪಿಟ್ಕೊಳ್ಳಿ ಅದೊಂದು ರೂಲ್ ನಿಮಗೆ ಗೊತ್ತಿರಲಿ ಸೊ ಇದು ಆಲ್ರೆಡಿ ಸಿಕ್ಸ್ಟಿ ಅಂತ ಗೊತ್ತಾಯಿತು ಸೊ ಇದು ಒನ್ ಏಯ್ಟಿ ಅಂದಾಗ ಒನ್ ಏಯ್ಟಿಯಲ್ಲಿ ಸಿಕ್ಸ್ಟಿ ಕಳಿರಿ ಇ ವಿಲ್ ಗೆಟ್ ಅ ಒನ್ ಟ್ವೆಂಟಿ ಇಸ್ ದ ಆನ್ಸರ್ ರೈಟ್ ಸೊ ನೂರ ಇಪ್ಪತ್ತು ಅನ್ನೋದು ಉತ್ತರ ಬರುತ್ತೆ ಅದೇ ಅದಕ್ಕೆ ಸರಿಯಾದ ಉತ್ತರ ದ ನೆಕ್ಸ್ಟ್ ಒನ್ ಕರ್ಣದ ಉದ್ದದ ಅರ್ಧವು ಐದು ರೂಟ್ ಎರಡು ಆದರೆ ಅದರ ಬಾಹುವಿನ ಉದ್ದ ಕೇಳಿದ್ದಾರೆ ಸೊ ಅಲ್ಲಿ ಕೇಳಿದ್ದಾರೆ ಕರ್ಣದ ಉದ್ದದ ಅರ್ಧ ಸೊ ಕರ್ಣದ ಉದ್ದದ ಅರ್ಧ ಐದು ರೂಟ್ ಎರಡು ಅಂತ ಕೊಟ್ಟಿದ್ದಾರೆ ನೋಡ್ಬೋದು ನೀವೊಂದು ಚೌಕನ ತಗೊಳ್ಳಿ ಸೊ ಅದರಲ್ಲಿ ಒಂದು ಕರ್ಣ ತಗೊಳ್ಳಿ ಸೊ ಒಂದು ಎಕ್ಸ್ ಇದು ಕೂಡ ಎಕ್ಸ್ ಯಾಕೆಂದ್ರೆ ಎರಡು ಸೇಮ್ ಇರ್ತವೆ ಚೌಕದಲ್ಲಿ ಎಲ್ಲ ಬಾಹುಗಳು ಸಮವಾಗಿರ್ತವೆ ಅಂತ ನಿಮ್ಗೆ ಗೊತ್ತು ಸೊ ಇದು ಒಂದು ನೈಂಟಿ ಡಿಗ್ರಿ ಅಂತಲೂ ಕೂಡ ನಿಮ್ಗೆ ಗೊತ್ತು ಸೊ ಬಿ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ ಬಿ ಸಿ ಸ್ಕ್ವೇರ್ ಪ್ಲಸ್ ಆ್ಯಂಡ್ ಬಿ ಡಿ ಸ್ಕ್ವೇರ್ ರೈಟ್ ಅಂದರೆ ಪೈತಾಗೋರಸ್ ತೀರಂ ಪ್ರಕಾರ ನಾನು ಬರೆದಿದ್ದೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ದಿಸ್ಕ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟು ಎಕ್ಸ್ ಸ್ಕ್ವಯರ್ ಆಗುತ್ತೆ ಸೊ ನನಗೆ ಅವರು ಆಲ್ರೆಡಿ ಕೊಟ್ಟಿದ್ದರು ಫೈವ್ ಟೂ ರೂಟ್ ಟೂ ಅಂತ ಹೇಳ್ಬಿಟ್ಟು ಸೊ ಅದನ್ನೇ ಬರ್ಕೊಂಡ್ರೆ ಇಲ್ಲಿ ನಾನು ಅದ್ರ ಹೋಲ್ ಸ್ಕ್ವೇರ್ ಮಾಡಿದಾಗ ಸ್ವಲ್ಪ ಗಮನಿಸಿ ಇಲ್ಲಿ ಕರ್ಣದ ಉದ್ದದ ಅರ್ಧ ಕೊಟ್ಟಿದ್ದಾರೆ ಅಂದರೆ ಇದು ಅರ್ಧ ಅಷ್ಟೇ ಅವ್ರು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಇನ್ನರ್ಧ ಬೇಕು ಅಂದರೆ ಅದಕ್ಕೆ ಟೂ ಇಂದ ಮಲ್ಟಿಪ್ಲೈ ಮಾಡೋಣ ಸೊ ಹಾಗಾಗಿ ನಮಗೆ ಬಿ ಡಿ ವ್ಯಾಲ್ಯೂ ಬಂತು ಟೂ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಫೈವ್ ಟು ಇಸ್ ಏ ಟೆನ್ ರೂಟ್ ಟು ಆಯಿತು ಸೊ ಟೆನ್ ರೂಟ್ ಟೂನ ಇಲ್ಲಿ ಹಾಕೊಂಡ್ರೆ ಸ್ಕ್ವೇರ್ ಮಾಡ್ಕೊಳ್ಳಿ ಕೆಲವರು ಡೈರೆಕ್ಟಾಗಿ ಬರೀ ಫೈವ್ ರೂ ಟು ಅಂತ ಹಾಕ್ಕೊಂತಾರೆ ಅದು ರಾಂಗ್ ಆಗುತ್ತೆ ಸೊ ಈ ರೀತಿ ಹಾಕೋಬೇಕು ನೀವು ನೆಕ್ಸ್ಟ್ ಅದೇನಾಗುತ್ತೆ ಸೊ ಸ್ಕ್ವೇರ್ ಮಾಡಿದಾಗ ಟೆನ್ ಟೈಮ್ಸ್ ಹಂಡ್ರೆಡ್ ರೂಟ್ ಟೂಗೆ ಟು ಕ್ಯಾನ್ಸಲ್ ಆಗ ರೂ ಟು ರೂಟ್ ಕ್ಯಾನ್ಸಲ್ ಆಗಿ ಟೂ ಅಷ್ಟೇ ಉಳಿಯುತ್ತೆ ಈ ಕಡೆ ಟೂ ಈ ಕಡೆ ಟೂ ಕ್ಯಾನ್ಸಲ್ ಆದರೆ ಹಂಡ್ರೆಡ್ ಉಳಿಯುತ್ತೆ ಎಕ್ಸ್ ಸ್ಕೊಯೇರ್ಸ್ಕೋಲ್ ಟು ಹಂಡ್ರೆಡ್ ಎಕ್ಸ್ ಇಸ್ ಟು ಟೆನ್ ಸೆಂಟಿಮೀಟರ್ ಆಗುತ್ತೆ ಸೊ ಕ್ಲಿಯರ್ ಒಂದು ಬಾಹುವಿನ ಉದ್ದ ಹತ್ತು ಸೆಂಟಿಮೀಟರ್ ಆಗತ್ತೆ ಎನಿ ಡೌಟ್ ಸೊ ನೋಡಿ ಇಲ್ಲಿ ಏನಾದರೂ ಡೌಟ್ ಅನಿಸಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವುದೇ ಸ್ಟೆಪ್ಪಲ್ಲೂ ಕೂಡ ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಡೈರೆಕ್ಟಾಗೆ ನೀವು ಚೆನ್ನಾಗಿ ವರ್ಕ್ ಮಾಡಬೇಕು ಸೊ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ನೋಟ್ಸನ್ನು ನೀವು ನಿಮ್ಮ ಒಟ್ಟಿಗೆ ಬರ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆರ್ ಎಲ್ಸ್ ನೋಟ್ಸನ್ನು ಕೊಡುವ ಪ್ರಯತ್ನ ಕೂಡ ನಾನು ಮಾಡ್ತೇನೆ ಹಾಗೆ ನೋಟ್ಸ್ ಕೊಟ್ಟಾಗ ನೀವು ವರ್ಕ್ ಮಾಡೋದು ಕಮ್ಮಿ ಆಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಇದನ್ನು ನನ್ನ ಜೊತೆಗೆ ಲೆಕ್ಕಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ ಒಂದು ತ್ರಿಭುಜದ ಸುತ್ತಳತೆ ಮೂವತ್ತು ಸೆಂಟಿಮೀಟರ್ ಮತ್ತು ಅದರ ಬಾಹುಗಳ ಅನುಪಾತ ಮೂರು ಇಷ್ಟು ಎರಡು ಇಷ್ಟು ಐದು ಆದರೆ ಅತಿ ಉದ್ದವಾದ ಬಾಹುವಿನ ಅಳತೆಯನ್ನು ಕೇಳಿದ್ದಾರೆ ಸೊ ಅಲ್ಲಿ ತ್ರಿಭುಜದ ಸುತ್ತಳತೆ ಕೊಟ್ಟು ಬಿಟ್ಟಿದ್ದಾರೆ ಮತ್ತೆ ಬಾಹುಗಳ ಅನುಪಾತ ಕೂಡ ಕೊಟ್ಟಿದ್ದಾರೆ ಎಕ್ಸನ್ನು ಅನ್ನ ಹಾಕೊಳ್ಳಿ ಸೊ ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ತರ್ಟಿ ಅಂತ ತಗೊಳ್ಳಿ ಸೊ ಯು ಕೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಎಕ್ಸ್ ಇಸ್ ಈಕಲ್ ಟು ತ್ರೀ ಆಗುತ್ತೆ ಸೊ ತ್ರೀ ಇಂದ ಒಂದು ಕರೆಸ್ಪಾಂಡಿಂಗ್ ಮಲ್ಟಿಪ್ಲಿಕೇಶನ್ ಮಾಡಿ ಫೈವ್ ಎಕ್ಸ್ ಫೈವ್ ಇಂಟು ತ್ರೀ ಫಿಫ್ಟೀನ್ ಒಂದು ಅಂತೂ ಅಂದರೆ ದೊಡ್ಡದು ಯಾವುದು ಅಂದ್ರೆ ಬಿಗ್ಗೆಸ್ಟ್ ಇರೋ ಅಂದರೆ ಯಾವುದು ಸಂಖ್ಯಾ ಸಹಗುಣಕ ಐದು ದೊಡ್ಡದೇ ಇರೋದ್ರಿಂದ ಅದಕ್ಕೆ ದೊಡ್ಡ ಸಂಖ್ಯೆ ಆಗುತ್ತೆ ಸೊ ಫೈವ್ ಎಕ್ಸ್ ಅಂದಾಗ ಫೈವ್ ಇಂಟು ತರ್ಟಿ ಅಲ್ಲ ಸಾರಿ ಫೈವ್ ಇಂಟು ಎಕ್ಸ್ ವ್ಯಾಲ್ಯೂ ತ್ರೀ ಫಿಫ್ಟೀನ್ ಇಸ್ ದ ಬಿಗ್ಗೆಸ್ಟ್ ಸೈಡ್ ಆಫ್ ದ ಟ್ರಯಾಂಗಲ್ ಓಕೆ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆ ನೋಡೋಣ ಒಂದು ಸಮಬಾಹು ತ್ರಿಭುಜದ ಪ್ರತಿ ಬಾಹುವಿನ ಅಳತೆ ಎಂಟು ಸೆಂಟಿಮೀಟರ್ ಅದರ ವಿಸ್ತೀರ್ಣ ಏನು ಅಂತ ಕೇಳಿದರೆ ಸೊ ಸಮಬಾಹು ತ್ರಿಭುಜದ ವಿಸ್ತೀರ್ಣ ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವೇರ್ ಇದು ನಿಮ್ಗೆ ಗೊತ್ತಿರಲಿ ಬಾಹುವಿನ ಅಳತೆ ಕೊಟ್ಟಿದ್ದಾರೆ ಅದನ್ನು ಇದಕ್ಕೆ ಸಬ್ಸ್ಟ್ಯೂಷನ್ ಮಾಡಿ ಕ್ಯಾನ್ಸಲ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್ ಸಿಕ್ಸ್ಟೀನ್ ರೂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ನೋ ಡೌಟ್ ಗೋ ಟು ದ ನೆಕ್ಸ್ಟ್ ಒನ್ ಬಟ್ ನಮಗೇನು ಸೂತ್ರ ಓದಬೇಕು ಸರ್ ಸೂತ್ರ ಕಲಿಬೇಕು ಸೂತ್ರ ಬರಲ್ಲ ಅಂದರೆ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ಓಕೆ ಮುಂದಿನ ಪ್ರಶ್ನೆ ಫೋರ್ ರೂಟ್ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ಟೂ ರೂಟ್ ಫಾರ್ಟಿ ರ ಸಂಕ್ಷಿಪ್ತ ರೂಪ ಅಂತ ಕೇಳಿದ್ದಾರೆ ಓಕೆ ಫಾರ್ಟಿ ಏಯ್ಟ್ ಇಲ್ಲಿ ನಾನೇನು ಮಾಡ್ತೇನೆ ನೋಡಿ ಈ ಫಾರ್ಟಿ ಏಯ್ಟ್ ಏನಿದೆಯಲ್ಲ ಅದನ್ನು ಏನು ಮಾಡ್ಬೋದು ಅಂತಂದರೆ ಹದಿನಾರು ಮೂರಲೆ ನಲವತ್ತೆಂಟು ಹದಿನಾರನೇ ಯಾಕೆ ತಗೊಂಡೆ ನಾಲ್ಕು ನಾಲ್ಕುಲೇ ಹದಿನಾರು ಬರುತ್ತಲ್ವ ಫೋರ್ ಸ್ಕ್ವೇರ್ ಅಂತ ಬರಿಬೋದು ಸ್ಕ್ವಯರ್ಗೂ ರೂಟ್ಗೂ ಕ್ಯಾನ್ಸಲ್ ಮಾಡ್ಬೋದು ಆ ಇಂಟೆನ್ಷನಲ್ಲೇ ನಾನು ತೊಗೊಂಡಿದ್ದೀನಿ ಸೊ ಇದೇ ಥರನ ನೀವೇನು ಮಾಡಿ ಅದನ್ನು ಕಂಟಿನ್ಯೂ ಮಾಡಿ ದೆನ್ ಯು ವಿಲ್ ಗೆಟ್ ಕರೆಕ್ಟ್ ಆನ್ಸರ್ ನೋಡಿ ಯಾವ ಥರ ಆಗುತ್ತೆ ಅಂತ ಸೊ ಫೈನಲಿ ಇದರ ಒಂದು ಆನ್ಸರ್ ಬಂದು ಟೆನ್ ರೂಟ್ ತ್ರೀ ಬೈ ತ್ರೀ ಆಗತ್ತೆ ಓಕೆನಾ ಸೊ ಟೆನ್ ರೂಟ್ ತ್ರೀ ಬೈ ತ್ರೀ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗಿ ಟೆನ್ ರೂಟ್ ತ್ರೀ ಬೈ ತ್ರೀ ಆಗತ್ತೆ ಸೊ ದಿಸ್ ಇಸ್ ವಾಟ್ ದ ಕರೆಕ್ಟ್ ಆನ್ಸರ್ ಅಂದ್ರೆ ಅರ್ಥ ಸಂಕ್ಷಿಪ್ತ ರೂಪ ಓಕೆ ನೀವು ಬೇರೆ ಮೆಥಡ್ ಅಲ್ಲಿ ಕೂಡ ಸಾಲ್ವ್ ಮಾಡಬಹುದು ನಾನು ಆಗ್ಲೇ ಹೇಳಿದ್ದೆ ಮುಂದಿನ ಪ್ರಶ್ನೆ ನೋಡಿ ತ್ರೀ ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ ಟು ನೈನ್ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ ಟು ಆದಾಗ ಟು ಟು ಪವರ್ ಆಫ್ ಎಕ್ಸ್ ಪ್ಲಸ್ ಒಂದು ಬೆಲೆ ಕಂಡುಹಿಡಿಯಿರಿ ಅಂತ ಇದೆ ಸೊ ಇದನ್ನ ಹಾಗೆ ಬರ್ಕೊಳ್ಳಿ ತ್ರೀ ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ ಒನ್ ಓಕೆ ಇಸ್ ಟು ಟು ನೈನ್ ದಿ ಪವರ್ ಆಫ್ ಎಕ್ಸ್ ಮೈನಸ್ ಟೂ ಆಗುತ್ತೆ ಸೊ ಇಲ್ಲಿ ತ್ರೀ ಟು ದಿ ಪವರ್ ಆಫ್ ಟೂ ಅಂತ ಬರಿಬೋದಲ್ವಾ ನೈನ್ ಬದಲಿಗೆ ಸೊ ಆ ಟೂ ಇದಕ್ಕೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸೊ ಟೂ ಇಂಟು ಎಕ್ಸ್ ಟು ಎಕ್ಸ್ ಟು ಟೂ ಝ ಫೋರು ಟು ಎಕ್ಸ್ ಮೈನಸ್ ಫೋರ್ ಆಗುತ್ತೆ ಬೇಸ್ ಎರಡು ಸೇಮ್ ಇರೋದ್ರಿಂದ ಎಕ್ಸ್ಪೋನೆಂಟ್ಸನ್ನು ಸೇಮ್ ಮಾಡ್ಕೋಬೋದು ಬೈ ದಟ್ ಅದರಿಂದ ನಮಗೆ ಏನು ಮಾಡುತ್ತೆ ಅಂದರೆ ಸೊಲ್ಯೂಷನನ್ನು ಕಂಡು ಸೊ ದ ವ್ಯಾಲ್ಯೂ ಆಫ್ ಫೈವ್ ಎಕ್ಸ್ ಈಸ್ ಫೈವ್ ಬರುತ್ತೆ ಎಷ್ಟು ಬರುತ್ತೆ ಅಂದರೆ ಐದು ಉತ್ತರ ಬರುತ್ತೆ ಎಕ್ಸ್ನ ಬೆಲೆ ನಿಮಗೆ ಬಂತು ಉತ್ತರ ಐದು ಸೊ ಆ ಒಂದು ಎಕ್ಸ್ನ ವ್ಯಾಲ್ಯೂವನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಕೊಟ್ಟಿರುವಂತಹ ಒಂದು ಟೂ ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ ಒನ್ಗೆ ಅದನ್ನ ಅಪ್ಲೈ ಮಾಡಿ ಸೊ ಎಕ್ಸ್ ಪ್ಲಸ್ ಒನ್ ಅಂದರೆ ಫೈವ್ ಪ್ಲಸ್ ಒನ್ ಸಿಕ್ಸ್ ಆಗುತ್ತೆ ಟು ಟು ದಿ ಪವರ್ ಆಫ್ ಸಿಕ್ಸ್ ಅಂದರೆ ಎಷ್ಟು ಸಿಕ್ಸ್ಟಿ ಫೋರ್ ಅದೇ ಇದಕ್ಕೆ ಉತ್ತರ ಆಗುತ್ತೆ ಏನು ಮಾಡಿದ್ವಿ ಇದರಿಂದ ನಾವು ಎಕ್ಸ್ನ ಬೆಲೆ ಕಂಡು ಹಿಡ್ಕೊಂಡ್ವಿ ಅಲ್ಲಿ ಅದಕ್ಕೆ ಅಪ್ಲೈ ಮಾಡಿದ್ವಿ ದೆನ್ ವಿ ಗೆಟ್ ಅ ಆನ್ಸರ್ ಸಿಕ್ಸ್ಟಿ ಫೋರ್ ರೈಟ್ ಸಿಂಪಲ್ ಟು ದ ನೆಕ್ಸ್ಟ್ ಒನ್ ಎ ಇಸ್ ಈಕ್ವಲ್ ಟು ಒನ್ ಕಮ ಟು ಕಮ ತ್ರೀ ಈ ಗಣದ ಗಣಾಂಶಗಳಿಂದ ರಚಿಸಬಹುದಾದ ಒಟ್ಟು ಗರಿಷ್ಠ ಉಪಕರಣಗಳ ಉಪಗಣಗಳ ಸಂಖ್ಯೆ ಕೇಳಿದರೆ ಉಪಗಣಗಳನ್ನು ನಾವು ಎಷ್ಟು ರಚಿಸ್ಬೋದು ಅಂತ ಕೇಳಿದ್ದಾರೆ ಸೊ ಎ ಕೊಟ್ಟಿದ್ದಾರೆ ಮೂರು ನಂಬರ್ ಇದಾವೆ ಇದರಲ್ಲಿ ಅಂದರೆ ನಮ್ಗೆ ಗೊತ್ತು ಟೂ ಟು ದಿ ಪವರ್ ಆಫ್ ಎನ್ ಅಂತ ಆಗುತ್ತೆ ಸೊ ಟೂ ಟು ದಿ ಪವರ್ ಆಫ್ ಎನ್ ಅಂತಂದರೆ ಎನ್ ವ್ಯಾಲ್ಯೂ ಒನ್ ಟು ತ್ರೀ ಸೊ ದಟ್ ಈಸ್ ಏಯ್ಟ್ ಅಂದರೆ ಎಂಟು ಎಂಟು ಉಪಗಣಗಳನ್ನು ನಾವು ಏನು ಮಾಡ್ಬೋದು ರಚನೆ ಮಾಡ್ಬೋದು ಯಾವ್ಯಾವು ಅಂತ ಕೂಡ ನೀವು ಇಲ್ಲಿ ನಾವು ನೋಡ್ಬೋದು ಓಕೆ ಸೊ ದೀಸ್ ಆರ್ ದ ಸಬ್ ಸೆಟ್ಸ್ ಆಫ್ ದ ಎ ಓಕೆ ಕ್ಲಿಯರ್ ಅಂದರೆ ನೀವು ಯಾವುದೇ ಈ ಕ್ವೆಷನ್ ಕೊಟ್ಟರು ಆ ಸೂತ್ರ ಹಾಕೊಂಡ್ರೆ ನಿಮಗೆ ಬರುತ್ತೆ ಒಂದು ಗಡಿಯಾರದಲ್ಲಿ ಹನ್ನೆರಡು ಸೆಂಟಿಮೀಟರ್ ಉದ್ದವಿರುವ ನಿಮಿಷದ ಮುಳ್ಳು ಹತ್ತು ಮಿನಿಟ್ಸ್ಗಳಲ್ಲಿ ಕ್ರಮಿಸುವಂತ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಸೊ ಹತ್ತು ನಿಮಿಷದಲ್ಲಿ ನೋಡಿ ಹನ್ನೆರಡು ಸೆಂಟಿಮೀಟರ್ ಉದ್ದವಿರುವ ನಿಮಿಷದ ಮುಳ್ಳು ಇದು ಏನಾಗುತ್ತೆ ಹತ್ತು ನಿಮಿಷ ಅದು ಕ್ರಮಿಸಿದಾಗ ಏನು ಅದು ವಿಸ್ತೀರ್ಣವನ್ನು ಕಂಡುಹಿಡೀಬೇಕು ನಾವು ಸೊ ಹನ್ನೆರಡು ಸಮ ಭಾಗಗಳಿದ್ದರೆ ಪ್ರತಿಯೊಂದು ಕೂಡ ಟೀ ಈಸ್ ಈಕ್ವಲ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಅಂದರೆ ಪ್ರತಿ ಐದು ನಿಮಿಷಕ್ಕೆ ಏರ್ಪಡುವಂಥ ಕೋನಾ ಅಂತ ಕೇಳಿದರೆ ಸೊ ಪ್ರತಿ ಐದು ನಿಮಿಷಕ್ಕೆ ಟೋಟಲ್ ನಾವು ತೊಗೊಂಡ್ರೆ ತ್ರೀ ಸಿಕ್ಸ್ಟಿ ಆಗುತ್ತಲ್ವಾ ಅದನ್ನು ನಾವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಸೊ ಟೋಟಲ್ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಟ್ವೆಲ್ ಅವರ್ಸ್ ಅಂತ ನಾವು ತೊಗೊಂಡ್ರೆ ತರ್ಟಿ ಆಗುತ್ತೆ ಅಂದರೆ ಪ್ರತಿ ಫೈವ್ ಮಿನಿಟ್ಸಿಗೆ ಏನಾಗುತ್ತೆ ತರ್ಟಿ ಡಿಗ್ರಿ ಬರುತ್ತೆ ಸೊ ಅವರು ಕೇಳಿರುವಂಥದ್ದು ಟೆನ್ ಮಿನಿಟ್ಸಿಗೆ ಕೇಳಿದ್ದಾರೆ ಸೊ ಸಿಕ್ಸ್ಟಿ ಕೋನ ಏರ್ಪಡುತ್ತೆ ತೀಟಾ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಆದರೆ ನಾವು ಏನು ಕೇಳಿದ್ದಾರೆ ಅವರು ಪ್ರಶ್ನೆಯನ್ನು ಹತ್ತು ನಿಮಿಷಗಳಲ್ಲಿ ಕ್ರಮಿಸಿದ ವಿಸ್ತೀರ್ಣ ಕೇಳಿದ್ದಾರೆ ಸೊ ವಿಸ್ತೀರ್ಣ ತಗೊಳ್ಳಿ ಫಾರ್ಮುಲಾ ಇದೆ ನಿಮಗೆ ಸೊ ದಟ್ ಈಸ್ ಅ ತೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವಯರ್ ಓಕೆ ಸೊ ತೀಟಾ ಸಿಕ್ಸ್ಟಿ ಆಯಿತು ಇಂಟು ಪೈ ಅಂದರೆ ನೀವು ವ್ಯಾಲ್ಯೂ ಹಾಕೋಬೋದು ಅಥವಾ ಹಾಗೆ ಬರ್ಕೊಳ್ಳಿ ಸೊ ದಟ್ ಈಸ್ ಎ ಈಸ್ ಈಕ್ವಲ್ ಟು ಕ್ಯಾನ್ಸಲ್ ಮಾಡಿದರೆ ಟ್ವೆಂಟಿ ಫೋರ್ ಪೈ ಆಗುತ್ತೆ ಸೊ ವಿಸ್ತೀರ್ಣ ಎಷ್ಟಾಗುತ್ತೆ ಇಪ್ಪತ್ನಾಲ್ಕು ಪೈ ಅಂತ ಬರುತ್ತೆ ಸೊ ಇದು ಸರಿಯಾದ ಉತ್ತರ ಅಂತ ಹೇಳ್ತಾ ಇದೇ ಥರದ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಮುಂದಿನ ಜಿ ಪಿ ಎಸ್ ಟಿ ಆರ್ ಪರೀಕ್ಷಾ ಸದ್ದತೆಯನ್ನು ನಡೆಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ವಿಜ್ಞಾನ ಅಥವಾ ಗಣಿತ ವಿಷಯದೊಂದಿಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಿಮ್ಗೆ ಏನಾದರೂ ಸಜೆಷನ್ ಇದ್ದರೆ ಅಥವಾ ಈಸಿ ಮೆಥಡ್ ಗೊತ್ತಿದ್ದರೆ ನೀವು ನನಗೆ ತಿಳಿಸ್ಬೋದು ಸೊ ತಿಳಿಸ್ಲಿಕ್ಕೆ ಟೆಲಿಗ್ರಾಮ್ ಚಾನಲ್ ಇದೆ ಬಟ್ ಅದನ್ನು ನಾನು ಆಫ್ ಇಟ್ಟಿದ್ದೀನಿ ಕಾರಣಾಂತರಗಳಿಂದ ಸೊ ನೀವು ನನಗೆ ವಾಟ್ಸಪ್ನಲ್ಲಿ ಎ ಐಟ್ ಒನ್ ಟು ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ಈ ನಂಬರ್ಗೆ ನೀವು ನನಗೆ ನೀವು ಮಾಡಿರುವಂಥ ಶಾರ್ಟ್ಕಟ್ ಮೆಥಡ್ ಇದ್ದರೆ ನನಗೆ ವಾಟ್ಸಪ್ ಮೂಲಕ ಕಳಿಸಿ ನಾನು ಅದನ್ನು ಮತ್ತೊಬ್ಬರಿಗೆ ಶೇರ್ ಮಾಡುವ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈಗ ಆಲ್ರೆಡಿ ಇದನ್ನು ಒಂದು ಪಿ ಡಿ ಎಫ್ ಕಳಿಸಿರ್ತಕ್ಕಂಥ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್